ನೀವು ನೋಡ್ತಾ ಇದ್ದೀರಾ ಸುವರ್ಣ ಶುಭೋದಯ ನಿಮ್ಮೆಲ್ಲರಿಗೂ ಮಹರ್ಷಿ ದರ್ಪಣಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಗುರುವಾರದ ಈ ದಿವಸ ಬಹಳಷ್ಟು ವಿಚಾರಗಳ ಬಗ್ಗೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರುಜಿ ಅವರು ಗುರುಗಳೇ ನಮಸ್ಕಾರ ನಮಸ್ಕಾರ ಇಂದಿನ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರುಗಳೇ ಧನ್ಯವಾದ ಈ ದಿನ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೂ ಮುಂಚೆ ಈ ದಿನದ ವಿಶೇಷತೆ ಏನಿದೆ ಅಂತ ತಿಳಿಸಿ ಗುರುಗಳೇ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಜೊತೆಯಲ್ಲಿ ಯಾರ್ಯಾರು ಈ ಒಂದು ಫೆಬ್ರವರಿ ತಿಂಗಳ ಇಪ್ಪತ್ತನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ ನಿಮಗೆಲ್ಲರಿಗೂ ಸಹ ಹ್ಯಾಪಿ ಬರ್ತ್ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟಾರ್ಥ ಸಿದ್ಧಿಯಾಗಲಿ ಭಗವಂತ ನಿಮ್ಮನ್ನು ಅನುಗ್ರಹಿಸಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ಇವತ್ತೊಂದು ಸಾರಿ ಪಂಚಾಂಗದ ಕಡೆ ಗಮನ ಹರಿಸೋಣ ವಿಜಯನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ನಿನ್ನೆ ಮುಗಿದೋಗಿದೆ ಇವತ್ತು ಪಂಚಮಿಯ ದಿನ ಇವತ್ತು ಗುರುವಾರ ಈ ಪಂಚಮಿ ಅಂತಕ್ಕಂಥದ್ದು ಸುಮಾರು ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗಿದೆ ಜೊತೆಯಲ್ಲಿ ಇವತ್ತಿರ್ತಕ್ಕಂತಹ ನಕ್ಷತ್ರ ನಕ್ಷತ್ರ ಈ ಚಿತ್ತಾ ನಕ್ಷತ್ರವೂ ಕೂಡ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಮುಗಿದು ಹೋಗ್ತದೆ ಆನಂತರ ಸ್ವಾತಿ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗುತ್ತೆ ಗಂಡನಾಮಕ ಯೋಗ ಇದೆ ತೈತಿಲಕರಣ ಇದೆ ಈ ತೈತಿಲ ಮತ್ತು ಗಂಡನಾಮಕ ಯೋಗ ಇವೆರಡ ಯೋಗಕರಣ ಸಂಯೋಗವನ್ನು ನೋಡಿದಾಗ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥವರು ಇವತ್ತು ಸ್ವಲ್ಪ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅಂತ ಅರ್ಥ ಅಂದರೆ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡೋದು ಆದರೆ ಯಾರಿಗೆ ದೈಹಿಕವಾದ ಪರಿಶ್ರಮ ಹೆಚ್ಚಿರ್ತದೆ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಇವತ್ತು ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಂತ ಅರ್ಥ ಎಚ್ಚರಿಕೆ ವಹಿಸ್ಕೊಳ್ಳಿ ಗುರುವಿನ ಆರಾಧನೆ ಮಾಡಿ ಗುರುವಾರ ಇವತ್ತು ಗುರುವಿನ ಆರಾಧನೆಗೆ ಸರ್ವಶ್ರೇಷ್ಠವಾದ ದಿನ ನೆನಪಿರಲಿ ಗುರುವಿನ ಆರಾಧನೆಗೆ ಶ್ರೇಷ್ಠವಾದ ದಿನ ಅಂತ ಹೇಳಿದ್ರೆ ಈಗ ಗುರು ದೋಷ ಉಂಟಾಗುತ್ತೆ ಗುರುದೋಷ ಇದೆ ಅಂತೆಲ್ಲ ಹೇಳ್ತಾರಲ್ಲ ಗುರುಗಳೇ ಇದು ಈಗ ಗುರುವಿನ ನಿಂದನೆ ಮಾಡಿದ್ರೆ ಆಗುವಂತಹ ದೋಷನ ಅಥವಾ ಜಾತಕದಲ್ಲೇ ಗುರು ದೋಷ ಅಂದರೆ ನವಗ್ರಹಗಳಲ್ಲಿ ಒಂದಾಗಿರೋ ಆ ಗುರುವಿನ ದೋಷದಿಂದ ಗುರು ದೋಷ ಬರುತ್ತಾ ಹೇಗೆ ಗುರುಗಳೇ ಅದು ಮುಖ್ಯವಾಗಿ ಗುರು ದೋಷ ಅಂತಂದರೆ ದೊಡ್ಡ ಥರದ ದೋಷ ಅಂತ ದೊಡ್ಡ ದೋಷ ಅಂತ ಅರ್ಥ ಗುರು ಅಂದರೆ ದೊಡ್ಡದು ವಿಚ್ ಈಸ್ ದ ಬಿಗ್ಗೆಸ್ಟ್ ಪ್ಲಾನೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಯಾವುದು ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರು ಜುಪಿಟರ್ ಅಂದರೆ ಗುರು ಅಂದರೆ ಗುರುಗ್ರಹವೇ ಅತ್ಯಂತ ದೊಡ್ಡದು ಅಂತ ಹೇಳ್ತದೆ ಹಾಗಾಗಿ ಗುರು ಅಂದರೆ ದೊಡ್ಡದು ಅಂತ ಅರ್ಥ ಗುರು ದೋಷ ಅಂದರೆ ದೊಡ್ಡದಾದ ದೋಷ ಅಂತ ಅರ್ಥ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಗುರು ದೋಷ ಬರತಕ್ಕಂಥದ್ದಕ್ಕೆ ಕಾರಣ ಏನು ಅಂತ ನೋಡಿದರೆ ಗುರು ನಿಂದನೆಯಿಂದ ದೋಷ ಬರಬಹುದು ಗುರುವಿನ ವಸ್ತುಗಳನ್ನು ಕದ್ಕೊಂಡು ಬಂದರೆ ದೋಷ ಬರಬಹುದು ಹಾಗೆಯೇ ಗುರುವಿಗೆ ಯಾವುದೋ ಒಂದು ರೀತಿಯಲ್ಲಿ ಮೋಸ ಮಾಡಿದರೆ ಅನ್ಯಾಯ ಮಾಡಿದರೆ ಹೊಡೆದ್ರೆ ಬಡಿದ್ರೆ ಒದ್ದರೆ ಇವೆಲ್ಲ ದೋಷಗಳೇನೆ ಎಷ್ಟೋ ಜನ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಇವತ್ತಂತೂ ಆ ಬಗ್ಗೆ ಹೇಳದೇ ಇರೋದು ಭಾರಿ ಒಳ್ಳೇದು ಯಾಕೆ ಅಂತಂದರೆ ಈ ಕೆಲವು ಹುಡುಗರು ತಾವು ಬೆಳೆದು ವಯಸ್ಸಿನಲ್ಲಿ ದೊಡ್ಡ ಇದರಲ್ಲಿದ್ದೀವಿ ಯಾವುದೋ ಅವರಿಗೆ ನಮ್ಮ ದಾಸಶ್ರೇಷ್ಠರು ಹೇಳಿದಾಗೆ ಯಾವ್ಯಾವ ಮದ ಒಬ್ಬ ಮನುಷ್ಯನಿಗೆ ಬರ್ಬೋದು ದುಡ್ಡಿನ ಮದ ಬರ್ಬೋದು ಯೌವನದ ಮದ ಬರ್ಬೋದು ಅಧಿಕಾರದ ಮದ ಬರ್ಬೋದು ಅಥವಾ ತನ್ನಲ್ಲಿ ಶಕ್ತಿ ಇದೆ ಅನ್ನುವಂಥ ಮದ ಬರ್ಬೋದು ಜನಬಲ ಇದೆ ಅನ್ನುವಂಥ ಮದ ಬರ್ಬೋದು ಹೀಗೆ ಯಾವುದೋ ಒಂದು ರೀತಿಯಲ್ಲಿ ಅಹಂಕಾರದಿಂದ ಗುರುವನ್ನು ನಿಂದನೆ ಮಾಡ್ತಾರೆ ಅಥವಾ ಗುರುಗಳಿಗೆ ಬೇಸರ ಮಾಡ್ತಾರೆ ಅಥವಾ ಗುರುಗಳು ವಸ್ತುಗಳನ್ನು ಕದ್ಕೊಂಡು ಹೋಗ್ತಾರೆ ಅಥವಾ ಗುರುವಿನ ಸಂಬಂಧಿತವಾದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಅವರುಗಳಿಗೆ ಕಾಟ ಕೊಡುವಂಥದ್ದು ಅವರಿಗೆ ನೋವು ಮಾಡ್ತಕ್ಕಂಥದ್ದು ಎಲ್ಲವೂ ದೋಷವೇ ಹಾಗಾಗಿ ಗುರು ದೋಷ ಅತ್ಯಂತ ದೊಡ್ಡ ದೋಷ ಕೂಡ ಗುರುವಿನ ದೋಷ ಅಷ್ಟು ಸುಲಭಕ್ಕೆ ಪರಿಹಾರ ಆಗೋದಿಲ್ಲ ಏನು ಹೇಳ್ತದೆ ಶಾಸ್ತ್ರ ಯಾರವರುಷ್ಟೇ ಗುರುಸ್ತ್ರ ಆತ ನಕಶ್ಚನ ತಸ್ಮಾತ್ ಸರ್ವ ಗುರುಕೋಪಂ ಗುರು ಕೋಪಂ ಅಂತ ಹೇಳುತ್ತೆ ಅಂದ್ರೆ ಅರ್ಥ ಏನು ಅಂತಂದರೆ ಎಷ್ಟೇ ಕಷ್ಟ ಆಗಲಿ ದೇವರಿಗೆ ಬೇಕಾದರೂ ಸಿಟ್ಟು ಮಾಡಿಸ್ಬಿಡೋಣ ಆದರೆ ಗುರುವಿಗೆ ಸಿಟ್ಟು ಮಾಡಿಸ್ಬಾರ್ದು ಗುರುಗ್ ಸಿಟ್ಟು ಬರಬಾರ್ದು ದೇವ್ರ ಸಿಟ್ಟು ನಡೆದು ಬಿಡುತ್ತಂತೆ ಗುರು ಸಿಟ್ಟು ಮಾಡಿಕೊಂಡ್ರೆ ನಡೆಯೋದಿಲ್ಲ ತುಂಬ ತೊಂದರೆ ಕಟ್ಟಿಟ್ಟು ಬುತ್ತಿ ಆಗ್ಬಿಡುತ್ತೆ ಬಹಳ ಎಚ್ಚರಿಕೆ ಬೇಕು ಗುರುವಿನ ಹತ್ತಿರ ಸುಮ್ಮನೆ ಸುಮ್ಮನೆ ಎಷ್ಟೋ ಜನ ಹೋಗ್ಕೊಂಡು ನೋವು ಮಾಡೋದು ಅವ್ರಿಗೆ ಇಲ್ಸಲ್ಲದ ಮಾತನ್ನು ಹೇಳೋದು ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಯಾವುದೋ ಒಂದು ರೂಪದಲ್ಲಿ ತೊಂದರೆ ಕೊಟ್ಟೆ ಕೊಡುತ್ತೆ ಕೊಡೋದು ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಯಾರನ್ನು ನಾವು ಗುರು ಅಂತ ಅಂದ್ಕೊಂಡಿರ್ತೀವಿ ಅಂಥವ್ರು ಯಾರಿಗೂ ತೊಂದರೆ ಕೊಡಬಾರ್ದು ನೋವು ಕೊಡೋಕ್ಕೆ ಹೋಗಬಾರ್ದು ಅವ್ರಿಗೆ ಬೇಸರ ಆಗುವಂಥದ್ದು ಹೀಯಾಳಿಸುವಂಥದ್ದು ಇವತ್ತು ಕಾಮಿಡಿ ಅಂತ ಅಂದ್ಕೊಂಡ್ಬಿಡ್ತಾರೆ ಎಷ್ಟೋ ಸಿನಿಮಾಗಳಲ್ಲಿ ಅದೇ ಕೆಲಸ ಮಾಡ್ತಾರೆ ಈಗ ಉದಾಹರಣೆಗೆ ಎಷ್ಟೋ ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಕೂಲಲ್ಲಿ ಲೆಕ್ಚರರ್ ಪಾಠ ಮಾಡ್ತಾ ಇರ್ತಾರೆ ಏನೇನೋ ಹೇಳೋದು ಅದನ್ನೇನೋ ಒಂಥರ ಒಂಥರ ಕಾಮಿಡಿ ಅನ್ನೋ ಥರದಲ್ಲಿ ಆ ಕ್ಷಣಕ್ಕೆ ಅದು ಕಾಮಿಡಿ ಅಂತ ಕಾಣಿಸ್ಬೋದು ಆದರೆ ಅದು ಸಿನಿಮಾ ಅದು ನೆನಪಿರಲಿ ಸಿನಿಮಾದಲ್ಲಿ ರೀಟೇಕ್ಸಿಗೆ ಅವಕಾಶ ಇರುತ್ತೆ ಕಟ್ ಮಾಡ್ಬೋದು ರೀಟೇಕ್ ಮಾಡ್ಬೋದು ಸರಿಯಾಗಿ ಬರಲಿಲ್ಲ ಅಂದರೆ ಆದರೆ ಜೀವನದಲ್ಲಿ ರೀಟೇಕ್ಸಿಗೆ ಅವಕಾಶ ಇಲ್ಲ ಒಂದು ಸರಿ ಹೋಯ್ತು ಹೋಯ್ತು ಆಯೂರ್ ನಶ್ಯತಿ ಪಶತಾಂ ಪ್ರತಿದಿನ ಯಾತಿ ಕ್ಷಯಂ ಯೋವನ ಪುನರ್ನ ದಿವಸ ಅಂತಾರೆ ಅಂದರೆ ಅರ್ಥ ಏನು ಅಂದರೆ ನೋಡಿ ನೋಡ್ತಿದ್ದಂಗೆ ದಿನ ಕಳೆದೋಗಿಬಿಡುತ್ತೆ ಆ ಕಳೆದು ಹೋಗಿರೋ ಸಮಯ ಯಾವ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಹಾಗಾಗಿ ಏನೇ ಇರಲಿ ಹೇಗೆ ಇರಲಿ ಗುರುವಿಗೆ ನೋವು ಮಾಡ್ತಕ್ಕಂಥದ್ದು ಸರಿಯಲ್ಲ ಅದು ತೊಂದರೆ ಕಟ್ಟಿಟ್ಟು ಬುತ್ತಿ ಬೆಂಕಿ ಅದು ಸುಟ್ಟುಬಿಡುತ್ತೆ ಗುರು ಅಂತಂದು ಏನು ಅಂದ್ಕೊಂಡಿದ್ದೀರಾ ಏನು ಏನೋ ಯಾವುದೋ ಸಾಮಾನ್ಯ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಅಲ್ಲ ದೇವರಿಗಿಂತ ದೊಡ್ಡವನು ಅಂತ ಹೇಳ್ಬೋದು ಯಾಕೆಂದ್ರೆ ಆ ದೇವರು ನಮಗೆ ತೋರಿಸೋನೇ ಗುರು ಹಾಗಾಗಿ ಗುರುವಿಗೆ ಕೋಪ ಮಾಡ್ತಕ್ಕಂಥದ್ದಾಗಲಿ ಗುರುವಿಗೆ ನೋವು ಕೊಡ್ತಕ್ಕಂಥದ್ದಾಗಲಿ ಎಷ್ಟೋ ಜನ ಲೆಕ್ಚರರ್ ದಾರಿ ಮೇಲೆ ಸಿಕ್ಕಿರೋ ಒಂಚೂರಿ ಸಲ್ಯೂ ಸೆಲ್ಯೂಟ್ ಹೊಡೆಯೋಕ್ಕಾಗೋದಿಲ್ಲ ಅವರಿಗೆ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಏನೂ ಇಲ್ಲ ಮುಖ ತಿರ್ಗಿ ಕಣ್ಣು ಹಿಂಗೆ ಹೋಗ್ತಾರೆ ಆಕಾಶ ನೋಡ್ಕೊತ ಇವೆಲ್ಲ ತಪ್ಪಲ್ವ ಯೋಚನೆ ಮಾಡಿ ಇನ್ನಷ್ಟು ಯೋಚನೆ ಮಾಡೋಣ ಮುಂದಿನ ಭಾಗದಲ್ಲಿ ಖಂಡಿತ ಗುರುಗಳೇ ಧನ್ಯವಾದಗಳು ವೀಕ್ಷಕರಿಗೊಂದು ಒಂದು ವಿರಾಮ ವಿರಾಮದ ನಂತರ ಗುರು ದೋಷ ಉಂಟಾಗಿದೆ ಅಂತ ಗೊತ್ತಾಗೋದು ಹೇಗೆ ಒಂದ್ ವೇಳೆ ಅದು ಗೊತ್ತಾದ್ರೆ ಅದಕ್ಕೆ ಪರಿಹಾರ ಏನೇನೆಲ್ಲ ಇದೆ ತಿಳ್ಕೊಳ್ಳೋಣ ವಿರಾಮದ ನಂತರ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗ ರಾಶಿ ಫಲ ಕೇಳುವಂತ ಸಮಯ ಹನ್ನೆರಡು ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಗುರುಗಳೇ ಮೊದಲು ಮೇಷರಾಶಿ ಮೇಷರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ವಾಹನಗಳ ರಿಪೇರಿಗಾಗಿ ಹಣ ಖರ್ಚು ಮಾಡಬೇಕಾಗಿ ಬರ್ತಕ್ಕಂಥ ದಿನ ನಿಮ್ಮ ವಾಹನ ಅಂತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ದೊಡ್ಡ ವಾಹನವನ್ನು ಇಟ್ಟುಕೊಂಡವರಿಗೆ ಇವತ್ತು ಸ್ವಲ್ಪ ವಾಹನಗಳ ರಿಪೇರಿ ಮಾಡಿಸ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರ್ತಕ್ಕಂಥ ದಿನ ಹಾಗಾಗಿ ಅದನ್ನು ಸುಸೂತ್ರವಾಗಿ ಇಟ್ಕೊಳ್ಳೇಬೇಕು ಅದು ಅನಿವಾರ್ಯ ಕೂಡ ಆಗಿರುತ್ತೆ ಹಾಗಾಗಿ ಅದನ್ನು ಸರಿ ಮಾಡಿಸ್ಕೊಂಡು ಇಟ್ಕೊಳ್ಳೋದು ಯೋಗ್ಯ ಆ ಬಗ್ಗೆ ಚಿಂತೆ ಮಾಡೋದು ಬೇಡ ವಾಹನದ ದೇವತೆ ಆಗಿರ್ತಕ್ಕಂಥ ಶಕ್ತಿ ದೇವತೆ ದುರ್ಗಿಯ ಪೂಜೆಯನ್ನು ಮಾಡಿ ದುರ್ಗಾ ಪೂಜೆಯಿಂದ ಉತ್ತಮವಾದಂಥ ಫಲವನ್ನು ನಿರೀಕ್ಷೆ ಮಾಡಬಹುದು ವೃಷಭರಾಶಿ ವೃಷಭರಾಶಿಯವರ ಫಲದ ಪ್ರಕಾರ ಸಾಲಾದಿಬೆಗಳಿಂದ ಪರಿಹಾರ ಅಂತ ಅರ್ಥ ಅಂದರೆ ಸ್ವಲ್ಪ ದಿವಸ ಈ ಕೆಲವು ಕೈ ಸಾಲ ಇಸ್ಕೊಂಡಿರ್ತಾಳಲ್ಲ ಆ ಥರದ ಕೈಸಾಲವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಕೈ ಸಾಲದಿಂದ ನಿವೃತ್ತಿಯನ್ನು ಹೊಂದಕ್ಕಂಥ ದಿನ ಅಂತ ಹೇಳಬಹುದು ಹಾಗಾಗಿ ಉತ್ತಮವಾದಂಥ ದಿನ ಹೆಚ್ಚು ಯೋಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇಲ್ಲ ಇನ್ನೇನು ಶಿವರಾತ್ರಿ ಹತ್ತ ಬರ್ತಾ ಇದೆ ಶಿವನ ಆರಾಧನೆ ಪ್ರಾರಂಭ ಮಾಡಿ ಉತ್ತಮವಾದಂಥ ಫಲವನ್ನು ನಿಮ್ಮದಾಗಿಸ್ಕೊಳ್ಳಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶಿವಕ್ಷೇತ್ರ ಯಾತ್ರೆ ಯೋಗ ಅಂದರೆ ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ದೇವಸ್ಥಾನವನ್ನು ಕ್ಷೇತ್ರವನ್ನು ಸಂದರ್ಶನ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಯೋಗ ಇವತ್ತು ಕಂಡು ಬರ್ತಾ ಇದೆ ಹಾಗಾಗಿ ಪಾಪನಾಶಕನಾಗಿರ್ತಕ್ಕಂಥ ಪರಮೇಶ್ವರನನ್ನು ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಶುಭವಾಗಲಿ ಒಳ್ಳೆಯದಾಗಲಿ ಹಾಗೆಯೇ ಆ ಶಿವನನ್ನು ಕುರಿತು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳಿ ಜೊತೆಯಲ್ಲಿ ಹರಾಯ ನಮಃ ಅನ್ನುವಂತಹ ಒಂದು ಸ್ತೋತ್ರ ಮಂತ್ರವನ್ನು ಹೇಳ್ಕೊಳ್ಳಿ ಹರಾಯ ನಮಃ ಅನ್ನುವಂಥದ್ದು ಇದು ಸಹ ಪಂಚಾಕ್ಷರಿ ಮಂತ್ರ ಅಂತಲೇ ಹೇಳಿಸ್ಕೊಳ್ಳುತ್ತೆ ಈ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಂಡ ಪಕ್ಷದಲ್ಲಿ ಮಿಥುನ ರಾಶಿಯವರು ಇವತ್ತು ಉತ್ತಮವಾದಂಥ ಫಲವನ್ನು ಕಾಣಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯುತ್ತಮವಾದಂಥ ದಿವಸ ಇವತ್ತು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅಥವಾ ಯಾವುದೋ ಒಂದು ವಿದ್ಯೆಗೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ ಅಂತೇಳಿ ಹೇಳ್ತಾರೆ ಆ ಹೈಯರ್ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡು ಅದು ಮಾಡಬೇಕು ಅಂತ ಹೊರಡುವಂಥ ಸ್ಟೂಡೆಂಟ್ಸ್ ಏನೇ ಅವರುಗಳಿಗೆ ಇವತ್ತು ಉತ್ತಮವಾದಂಥ ದಿನ ಆಗಿದೆ ಹಾಗಾಗಿ ಇವತ್ತು ಗುರುವಾರ ಕೂಡ ಇದೆ ಬೆಳಿಗ್ಗೆ ಇನ್ನೂ ಎಂಟು ಗಂಟೆ ಆಗಿದೆ ಅಷ್ಟೇ ನೀವು ಎಂಟೂವರೆ ಕೂಡ ಆಗಿಲ್ಲ ಹಾಗಾಗಿ ಯೋಚನೆ ಮಾಡಬೇಡಿ ಹತ್ತು ಗಂಟೆವರೆಗೂ ಸಮಯ ಇದ್ದೇ ಇದೆ ನಿಮಗೆ ಹೋಗಿ ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ಅಥವಾ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಮಾಡಿಕೊಳ್ಳಿ ಅಥವಾ ದಕ್ಷಿಣಕ್ಕೆ ತಿರುಗಿ ಶಿವಾಯ ನಮಃ ಅಥವಾ ದಕ್ಷಿಣಾಮೂರ್ತಯ್ಯ ನಮಃ ಅಂತ ಹೇಳ್ಕೊಳ್ಳಿ ದಕ್ಷಿಣಕ್ಕೆ ತಿರುಗಿ ಸ್ತೋತ್ರ ಮಾಡಬಾರ್ದು ಅಂತೇಳು ಹೇಳಿಲ್ಲ ಹಾಗಾಗಿ ದಕ್ಷಿಣಕ್ಕೆ ತಿರುಗ್ಕೊಂಡು ಶಿವಾಯ ನಮಃ ಅಂತೋ ದಕ್ಷಿಣಾಮೂರ್ತಯ್ಯ ನಮಃ ಅಂತಲೋ ಹೇಳಿ ನಮಸ್ಕಾರ ಮಾಡಿಕೊಂಡು ದಕ್ಷಿಣಾಮೂರ್ತಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ನೀವು ಹೋಗಿ ಒಳ್ಳೆಯದಾಗ್ತದೆ ಸಿಂಹರಾಶಿ ಸಿಂಹರಾಶಿಯವರ ಯೋಗಫಲದ ಪ್ರಕಾರ ಉದ್ಯೋಗ ಲಾಭ ಅಥವಾ ಉದ್ಯೋಗ ಸ್ಥಾನದಲ್ಲಿ ಉತ್ತಮವಾದಂಥ ಪ್ರಗತಿ ಹಣಕಾಸಿನ ಸಂಬಂಧಿತವಾಗಿರ್ತಕ್ಕಂಥ ಉತ್ತಮವಾದಂಥ ಒಂದು ಅರಿವು ಚೆನ್ನಾಗಿದೆ ಉದ್ಯೋಗ ಸ್ಥಾನ ಚೆನ್ನಾಗಿದೆ ಯೋಚನೆ ಮಾಡೋದು ಬೇಡ ಜೊತೆಯಲ್ಲಿ ಇವತ್ತೇನಾದರೂ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರಿ ಅಂತಾದರೆ ಗುರುವಾರ ದಿವಸ ಲಕ್ಷ್ಮಿ ಆರಾಧನೆ ಹೇಳ್ತಿದ್ದಾರಲ್ಲ ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಇರೋದರಿಂದ ಗುರು ವಕ್ರನಾಗಿರೋದರಿಂದ ಸ್ವಲ್ಪ ಮಟ್ಟಿಗೆ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಸಿಂಹರಾಶಿಯವರಿಗೆ ಖಂಡಿತವಾಗಿ ಉತ್ತಮವಾದಂಥ ಫಲ ದೊರಕುತ್ತೆ ರಾಶಿ ಕನ್ಯಾ ರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಕೌಟುಂಬಿಕ ಸೌಖ್ಯದಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಕಾಣಿಸ್ತಾ ಇದೆ ಯಾಕೆ ಅಂದರೆ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಚತುರ್ಗ್ರಹ ಯೋಗ ಹಾಗಾಗಿ ಕೌಟುಂಬಿಕವಾಗಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಬೇಕು ನಿಮ್ಮ ನಿಮ್ಮ ಕುಲದೇವರ ಸಂಬಂಧಿತವಾದಂತಹ ಪೂಜೆಯೋ ಆರಾಧನೆಯೋ ಅಭಿಷೇಕೋ ಯಾವುದೋ ಒಂದನ್ನು ಆಚರಣೆ ಮಾಡಿ ಖಂಡಿತವಾಗಿ ಇವತ್ತು ಉತ್ತಮವಾಗಿ ನಡೆಯುತ್ತೆ ತುಲಾರಾಶಿ ಫಲವನ್ನು ನೋಡೋಣ ತುಲಾರಾಶಿಯವರ ಯೋಗಫಲದ ಪ್ರಕಾರ ಶಾರೀರಿಕವಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿನ ಸಮಸ್ಯೆ ಅದರಲ್ಲಿ ಶಿರೋಭಾಗದಲ್ಲಿ ಕೆಲವರಿಗೆ ಇವತ್ತು ಅಧಿಕವಾದಂಥ ತಲೆನೋವು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ಶೀತ ಪ್ರಕೋಪದಿಂದ ಕೆಲವರಿಗೆ ಕಾಣಿಸ್ಬೋದು ಕೆಲವರಿಗೆ ಉಷ್ಣ ಪ್ರಕೋಪದಿಂದ ಕೂಡ ಕಾಣಿಸ್ಬೋದು ಅಂಗಾರಕ ಇರೋದ್ರಿಂದ ಕೆಲವರಿಗೆ ಪಿತ್ತದಿಂದ ಕೂಡ ಕಾಣಿಸಬಹುದು ಈ ಮೂರು ಸಮಸ್ಯೆಗಳು ಸಹ ಎದ್ದು ಕಾಣಿಸ್ತಾ ಇದೆ ತುಲಾರಾಶಿಯವರಿಗೆ ಇದಕ್ಕೆ ಪ್ರಧಾನವಾಗಿ ಶನೇಶ್ಚರನನ್ನು ಆರಾಧನೆ ಮಾಡಬೇಕಿವತ್ತು ಶನೇಶ್ಚರನ ಆರಾಧನೆಯನ್ನು ಮಾಡಿ ಗುರುವಾರ ದಿವಸ ನಿಜ ಒಪ್ತಿನ ಇಲ್ಲ ಅಂತಲ್ಲ ಆದರೆ ಶನೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ತಲೆನೋವು ಖಂಡಿತವಾಗಿ ಕಡಿಮೆ ಆಗುತ್ತೆ ತಲೆಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ ಇನ್ನಷ್ಟು ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ ಮುಂದಿನದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಭೂ ನಷ್ಟಯೋಗ ಸ್ವಲ್ಪ ಮಟ್ಟಿಗೆ ಯಾರಿಂದಲೂ ಮೋಸವಾಗಿ ಯಾಕೆಂದರೆ ಷಷ್ಠಾಧಿಪತಿಯೋ ಅವನೇ ರಾಶಿಯಾಧಿಪತಿಯೋ ಅವನೇ ಅಂದ್ರ ಮೇಲೆ ಸ್ವಕೀಯವಾದ ಸ್ವಜನರು ಏನಿರ್ತಾರೆ ನಿಮ್ಮವರೇ ನಿಮಗೆ ಮೋಸ ಮಾಡಿ ನಿಮ್ಮ ಭೂಮಿಯನ್ನು ಕಿತ್ಕೊಳ್ತಕ್ಕಂಥ ಒಂದು ಪ್ಲಾನ್ ಹಾಕ್ತಾ ಇದ್ದಾರೆ ಅಂತ ಲೆಕ್ಕ ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ವೃಶ್ಚಿಕ ರಾಶಿಯಲ್ಲಿ ಹುಟ್ಟತಕ್ಕಂಥ ಕೆಲವರಿಗೆ ಈ ದೋಷ ಬಹಳ ಭೀಕರವಾಗಿದೆ ಬಹಳ ದೊಡ್ಡ ಮಟ್ಟಿಗೆ ನಿಮಗೆ ಮೋಸ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ ಯಾಕೆ ಅಂತಂದರೆ ದ್ವಾದಶಾಷ್ಟಮ ಜನ್ಮಸ್ತಂಶ ದಿನ ಅಂಗಾರುಕೋ ಗುರುಹು ಕುರುವಂತಿ ಪ್ರಾಣ ಸಂದೇಹ ಮಾನಹಾನಿ ಧನಕ್ಷಯಂ ಅಂತ ಹೇಳ್ತಾರೆ ಹಾಗೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಮತ್ತು ಶನಿ ಎಂಟನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಎಷ್ಟು ಯೋಗವನ್ನು ಹೇಳೋದ್ರಿಂದ ಮಾನಹಾನಿ ಧನಕ್ಷಯ ಸಂದೇಹ ಅಂತ ಮನಸ್ಸಿಗೆ ಅತ್ಯಂತ ಕಿರಿಕಿರಿ ಆಗ್ತಕ್ಕಂಥ ದಿವಸ ಬಹಳ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಪ್ರಧಾನವಾಗಿ ಅದರಲ್ಲೂ ಸಹ ಇವತ್ತು ನೀವು ದತ್ತಾತ್ರೇಯರನ್ನು ಆರಾಧನೆ ಮಾಡೋದಾಗಲಿ ಗುರುಚರಿತ್ರೆ ಓದುವಂಥದ್ದಾಗಲಿ ಈ ಥರದ ಕೆಲಸಗಳನ್ನು ಗುರುವಿಗೆ ಸಂಬಂಧಿತವಾದ ಕೆಲಸವನ್ನು ಮಾಡೋದರಿಂದ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಫಲ ಖಂಡಿತ ದೊರಕುತ್ತೆ ಧನುರಾಶಿ ಧನುರಾಶಿಯವರ ಯೋಗ ಫಲದ ಪ್ರಕಾರ ಆರೋಗ್ಯದಲ್ಲಿ ಅಭಿವೃದ್ಧಿ ಉತ್ತಮವಾದಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹಣದ ಹರಿವು ಚೆನ್ನಾಗಿದೆ ಆರೋಗ್ಯವೂ ಚೆನ್ನಾಗಿದೆ ಮಕ್ಕಳಿಗೆ ಸಂಬಂಧಿತವಾಗಿರತಕ್ಕಂಥ ವಿಚಾರದಲ್ಲಿ ಸಂಶಯ ಬೇಡ ಉತ್ತಮವಾಗಿರ್ತಕ್ಕಂಥ ಫಲ ನಿಮ್ಮದಾಗತ್ತೆ ಆದರೆ ಸ್ವಲ್ಪ ಮಕ್ಕಳು ಯಾಕೋ ಮಂದವಾಗಿದ್ದಾರೆ ಇವತ್ತು ಸ್ವಲ್ಪ ಮಕ್ಕಳ ಚಟುವಟಿಕೆ ಮಂದವಾಗಿದೆ ಅಂತ ಅನಿಸುತ್ತೆ ನಿಮಗೆ ಹಾಗಾಗಿ ಮಕ್ಕಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಚಿಕ್ಕ ಚಿಕ್ಕ ಮಕ್ಕಳು ನಿಮಗಿದ್ದ ಪಕ್ಷದಲ್ಲಿ ದಯವಿಟ್ಟು ರಸ್ತೆ ಮೇಲೆ ಬಿಡಬೇಡಿ ಯಾಕೆ ರಸ್ತೆ ಮೇಲೆ ಬಿಡಬಾರ್ದು ಆಮೇಲೆ ತಿಳಿಸ್ಕೊಡ್ತೀನಿ ಹಾಗಾಗಿ ಆ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಖಂಡಿತವಾಗಲೂ ಸಹ ಉತ್ತಮವಾದಂಥ ದಿನ ನಿಮ್ದಾಗುತ್ತೆ ಇನ್ನು ಧನು ಇವತ್ತಿನ ದಿವಸ ನಿಮಗಿಷ್ಟವಾಗಿರತಕ್ಕಂತಹ ಯಾವುದೋ ಒಂದು ಸ್ತ್ರೀ ದೇವತೆ ಅದರಲ್ಲೂ ವಿಶೇಷವಾಗಿ ಆ ಸ್ತ್ರೀ ದೇವತೆಗೆ ಚತುರ್ಹಸ್ತ ನಾಲ್ಕು ಕೈಗಿಂತ ಎಂಟು ಕೈ ಇದ್ದ ಪಕ್ಷದಲ್ಲಿ ತುಂಬಾ ಒಳ್ಳೆಯದು ಆಗ್ಲಿ ಗುರುಗಳೇ ವೀಕ್ಷಕರೇ ಇನ್ನುಳಿದ ರಾಶಿಗಳ ಯೋಗ ಫಲವನ್ನ ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಧನುರಾಶಿ ಅವ್ರಿಗೆ ಹೇಳ್ತಾ ಅವರಿಗೆ ಮಕ್ಕಳ ಬಗ್ಗೆ ಹೇಳ್ತೀನಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾಕೆ ಯಾಕೆ ಅಂತಂದ್ರೆ ಕೆಲವರು ಮನೇಲಿ ಮಕ್ಕಳುಗಳನ್ನ ರಸ್ತೆ ಮೇಲೆ ಬಿಟ್ಬಿಡ್ತಾರೆ ತಾವು ಒಳಗಡೆ ಏನೋ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತಾರೆ ಆ ಮಕ್ಕಳು ರಸ್ತೆ ಮೇಲೆ ಹೋಗ್ತಾವೋ ವಾಹನದ ಕೆಳಗೆ ಸಿಗಾಕೊಳ್ತಾವೋ ಏನಾಗ್ತಾವೋ ಯಾರು ನೋಡಲ್ಲ ಇನ್ನು ಎಷ್ಟೋ ಮನೆಗಳಂತೂ ಮಕ್ಕಳನ್ನ ಪೂರ್ತಿ ತಾತ್ಸಾರನೆ ಮಾಡ್ಬಿಟ್ಟಿರ್ತಾರೆ ಅವ್ರು ಬೇಕಾ ಬಿಟ್ಟು ಬೆಳ್ಕೊಂಡು ಹೋಗ್ತಿರ್ತಾರೆ ಅಂಥವರೇ ಮುಂದೆ ನಾಗರಿಕ ಸಮಾಜಕ್ಕೆ ಕಂಟಕರಾಗೋದು ನೆನಪಿಟ್ಕೊಳ್ಳಿ ಚಿಕ್ಕಂದಿನಲ್ಲಿ ಮಕ್ಕಳನ್ನು ಅಕ್ಕರೆಯಲ್ಲಿ ಪಾಲಿಸದೇ ಇದ್ದ ಪಕ್ಷದಲ್ಲಿ ತಂದೆ ತಾಯಿಗಳೇ ಆ ಮಕ್ಕಳನ್ನು ಕೊಲೆ ಮಾಡಿದ ಹಾಗೆ ಅಂತ ಹೇಳುತ್ತೆ ಹಾಗಾಗಿ ಅಂಥ ಕೆಲಸ ಮಾಡಬಾರ್ದು ಇವತ್ತು ವಿಶೇಷವಾಗಿ ಯಾವುದಾದ್ರೂ ಒಂದು ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಧನುರಾಶಿಯವರಿಗೆ ಖಂಡಿತವಾಗಿ ಉತ್ತಮವಾದಂಥ ಫಲ ದೊರಕತ್ತೆ ಮಕರ ರಾಶಿಯೋಗ ಫಲವನ್ನು ನೋಡೋಣ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಪ್ತಮ ಭಾವಾಧಿಪತಿಯು ಕರ್ಮ ಭಾವದಲ್ಲಿ ರಾಶ್ಯಾಧಿಪತಿಯೊಂದಿಗೆ ಇರತಕ್ಕಂಥ ಯೋಗ ಚತುರ್ಥಾಧಿಪತಿ ಮತ್ತು ಲಾಭಾಧಿಪತಿಯೊಂದಿಗೆ ಇರತಕ್ಕಂಥ ಯೋಗ ಉತ್ತಮವಾಗಿರ್ತಕ್ಕಂಥ ದಿನ ನಿಮ್ಮದಾಗಿದೆ ಎಲ್ಲವೂ ಸಹ ಚೆನ್ನಾಗಿ ನಡೆಯುತ್ತೆ ಯೋಚನೆ ಮಾಡಬೇಡಿ ಇವತ್ತು ಬೆಳಿಗ್ಗೆ ನೀವು ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ನಿಮ್ಮ ಕೆಲಸಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾದರೂ ಸರಿ ಒಂದು ವೆಂಕಟೇಶ್ವರನನ್ನು ದರ್ಶನ ಮಾಡ್ಕೊಂಡು ಹೋಗಿ ಇನ್ನಷ್ಟು ಉತ್ತಮವಾದಂಥ ಫಲ ನಿಮ್ಮದಾಗುತ್ತೆ ಕುಂಭರಾಶಿ ಕುಂಭರಾಶಿಯವರಿಗೆ ಶರೀರದಲ್ಲಿ ಸ್ವಲ್ಪ ಮಟ್ಟಿನ ಉಷ್ಣತೆ ಹೆಚ್ಚಾಗಿ ಸ್ವಲ್ಪ ಬಾಯಿ ಹುಣ್ಣು ಇತ್ಯಾದಿಗಳಾಗ್ತಕ್ಕಂಥದ್ದು ಅಥವಾ ಮೂಲವ್ಯಾಧಿ ಇತ್ಯಾದಿ ಸಮಸ್ಯೆಗಳಿರ್ತಕ್ಕಂಥವರಿಗೆ ಅದು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಸಹ ಇದೆ ಶಾರೀರಿಕವಾಗಿರ್ತಕ್ಕಂಥ ಸ್ವಲ್ಪ ತಂಪು ಅಂದರೆ ನಿಮ್ಮ ದೇಹಕ್ಕೆ ಸ್ವಲ್ಪ ತಂಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಎಳನೀರು ಇತ್ಯಾದಿಗಳನ್ನು ಕುಡಿಬಹುದು ಈ ರೀತಿಯಾಗಿ ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಉಷ್ಣ ಸಂಬಂಧಿತವಾದ ಸಮಸ್ಯೆಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ನೀವು ವಹಿಸಿಕೊಳ್ಳಬೇಕು ಇನ್ನು ಆರಾಧನೆ ವಿಚಾರ ಬಂದಾಗ ಇವತ್ತು ಕುಂಭರಾಶಿಯವರು ಮುಖ್ಯವಾಗಿ ಕಲ್ಪವೃಕ್ಷವನ್ನು ಪೂಜೆ ಮಾಡಿ ಕಲ್ಪವೃಕ್ಷ ಅಂದರೆ ಮನೆ ಹತ್ತಿರ ಆಸ್ಪಾಸ್ನಲ್ಲಿ ಎಲ್ಲಾದರೂ ತೆಂಗಿನ ಮರ ಇರಬಹುದಲ್ಲ ಆ ತೆಂಗಿನ ಮರಕ್ಕೆ ಒಂದು ಬಿಂದಿಗೆ ನೀರು ಹಾಕೋದು ಅದಕ್ಕೊಂದು ದರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಮಾಡಿ ಖಂಡಿತವಾಗಿ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಇವತ್ತು ತಮಗೆ ಅತ್ಯಂತ ಬೇಕಾಗಿರ್ತಕ್ಕಂಥವ್ರ ಜೊತೆಯಲ್ಲೇ ಕಚ್ಚಾಡ್ತಕ್ಕಂಥ ದಿನ ಅತ್ಯಂತ ವಿಶೇಷವಾಗಿ ಬಹಳ ಬಾಂಧವ್ಯ ಇರುತ್ತೆ ಚೆನ್ನಾಗಿ ಒಡನಾಟ ಇರುತ್ತೆ ಅಂಥವ್ರ ಜೊತೆ ಇವತ್ತು ಜಗಳ ಆಡಬೇಕಾಗ್ತದೆ ಅಂಥ ಒಂದು ಯೋಗ ಇದೆ ಇವತ್ತು ಗುರುವಾರ ಬಹಳ ಎಚ್ಚರಿಕೆಯಿಂದ ಇರಿ ಯಾಕೆ ಅಂತಂದರೆ ಅವರು ನಿಮಗೋಸ್ಕರವಾಗಿ ಪಾಪ ಸಾಕಷ್ಟು ಪ್ರಯತ್ನ ಪಡ್ತಿರ್ತಾರೆ ಅಂಥವ್ರ ಜೊತೆ ನೀವೇ ಜಗಳ ಮಾಡಿದ್ರೆ ಹೇಗೆ ಅದು ಆ ರೀತಿ ಮಾಡಬಾರ್ದಲ್ವಾ ಹಾಗಾಗಿ ಅಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಮನಸ್ಸಿನಲ್ಲಿ ಸಂಯಮ ಇಟ್ಕೊಂಡ್ರಿ ತಾಳ್ಮೆ ಇರಲಿ ಸಮಾಧಾನದಿಂದ ಕೆಲಸ ಮಾಡಿ ಏನೂ ತೊಂದರೆ ಇಲ್ಲ ಏನಾಗೋದು ಇಲ್ಲ ಒಂದು ಐದು ನಿಮಿಷದವರು ವ್ಯತ್ಯಾಸ ಆಗ್ಬಿಟ್ಟು ನಾನು ಪ್ರಪಂಚ ಮುಳುಗೋಗ್ಬಿಡುತ್ತಾ ಖಂಡಿತ ಮುಳುಗೋಗಲ್ಲ ಅಕಸ್ಮಾತ್ ಮುಳುಗೋಗಲೇಬೇಕು ಅಂತ ಹಣೆ ಹಣೆಲಿ ಬರೆದಿದ್ದರೆ ನಿಮ್ಮ ಹತ್ರ ತಡೆಯೋಕ್ಕಾಗತ್ತಾ ಹಾಗಾಗಿ ಅಂಥ ಭ್ರಮೆಗಳನ್ನೆಲ್ಲ ಬಿಡಿ ಆ ಥರದ ಯೋಚನೆಗಳನ್ನೆಲ್ಲ ಯಾವುದನ್ನೂ ಮಾಡಬೇಡಿ ಇವತ್ತು ಪ್ರಧಾನವಾಗಿ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಧ್ಯಾನ ಮಾಡ್ಕೊಳ್ಳಿ ಖಂಡಿತವಾಗಿ ಮೀನ ರಾಶಿಯವರಿಗೆ ಉತ್ತಮವಾದಂತಹ ಫಲ ದೊರಕಿಯೇ ದೊರಕುತ್ತೆ ಈ ರೀತಿಯಾಗಿ ಹನ್ನೆರಡು ರಾಶಿಗಳವರ ಯೋಗಫಲ ಇರ್ತಕ್ಕಂಥದ್ದು ಎಲ್ಲರಿಗೂ ಸಹ ನವಗ್ರಹಗಳ ಅನುಗ್ರಹ ಆಗಲಿ ಎಲ್ಲರೂ ಸುಖವಾಗಿರಲಿ ಅಂತ ಆ ಪರಮಾತ್ಮನನ್ನು ಬೇಡ್ಕೊಳ್ತೀನಿ ಹನ್ನೆರಡು ರಾಶಿಗಳ ಯೋಗಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಟ್ರಿ ಹಾಗೇನೆ ಯಾವ್ಯಾವ ರಾಶಿಯವರು ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅಂತ ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಇನ್ನು ವೀಕ್ಷಕರೇ ಈ ದಿವಸ ಗುರುವಾರದ ಈ ದಿನ ಗುರುಗಳು ಗುರು ದೋಷದ ಬಗ್ಗೆ ಹೇಳ್ತಾ ಇದ್ರು ಗುರುಗಳೇ ಗುರು ದೋಷ ಇದೆ ಅಂತ ಹೇಗೆ ಗೊತ್ತಾಗತ್ತೆ ನಮ್ಗೆ ನಮ್ಮ ಜಾತಕ ನೋಡಿ ನಾವು ತಿಳ್ಕೊಬೇಕಾಗತ್ತಾ ಒಂದ್ ವೇಳೆ ದೋಷ ಇದ್ರೆ ಅದಕ್ಕೆ ಪರಿಹಾರ ಏನಿರುತ್ತೆ ಪ್ರತಿಯೊಂದು ದೋಷಕ್ಕೂ ಪರಿಹಾರ ಇದ್ದೇ ಇರುತ್ತೆ ಕೆಲವೇ ಕೆಲವು ದೋಷಗಳನ್ನು ಬಿಟ್ಟು ಅದರಲ್ಲೂ ವಿಶೇಷವಾಗಿ ಮಾತೃಶಾಪವನ್ನು ಬಿಟ್ಟು ಉಳಿದೆಲ್ಲ ದೋಷಕ್ಕೂ ಪರಿಹಾರ ಇದ್ದೇ ಇದೆ ಅದು ಆ ಮಾತೃ ತಾಯಿ ಅಂತಕ್ಕಂಥವಳು ಜೀವಂತವಾಗಿದ್ರು ಅದಕ್ಕೂ ಸಹ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಇನ್ನು ಗುರುದೋಷಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಗುರುವಿಗೆ ಶರಣು ಹೋಗಬೇಕು ಯಾಕೆ ಅಂತಂದರೆ ಗುರುವನ್ನು ಬಿಟ್ಟರೆ ಮತ್ತಿಂದ ಯಾರೋ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ದೇವ್ರಿಗೆ ಸಿಟ್ಟು ಬಂದರೂ ಅವನು ನಮ್ಮನ್ನು ರಕ್ಷಣೆ ಮಾಡಿಬಿಡ್ತಾನೆ ಗುರು ಆದರೆ ಗುರುವಿಗೆ ಸಿಟ್ಟು ಬಂದುಬಿಟ್ರೆ ರಕ್ಷಣೆ ಮಾಡೋರು ಯಾರು ಯಾರೂ ಇಲ್ಲ ಹಾಗಾಗಿ ಇಲ್ಲಿ ಪ್ರಧಾನವಾಗಿ ಗುರು ಶಾಪ ಇದ್ದರೆ ಅಥವಾ ಗುರು ದೋಷ ಇದ್ದರೆ ಏನೇನು ತೊಂದರೆ ಆಗ್ಬೋದು ಅಂದರೆ ಯಾವ ರೀತಿ ಬೇಕಾದರೂ ತೊಂದರೆ ಆಗ್ಬೋದು ಗುರು ಯಾವುದಕ್ಕೆ ಕಾರಕ ವಿದ್ಯೆಗೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಸಂತಾನಕ್ಕೆ ಕಾರಕ ಐಶ್ವರ್ಯಕ್ಕೂ ಸಹ ಸ್ವಲ್ಪ ಮಟ್ಟಿಗೆ ಕಾರಕನಾಗ್ತಾನೆ ಮತ್ತು ಪ್ರತಿಷ್ಠೆ ಗೌರವ ಇತ್ಯಾದಿಗಳಿಗೆಲ್ಲ ಕಾರಕ ಆಗ್ತಾನೆ ಗುರು ಹಾಗಾಗಿ ಆ ಒಂದು ಸ್ಥಾನಕ್ಕೆ ಚ್ಯುತಿ ಬರ್ತಕ್ಕಂಥದ್ದಾಗ್ಬಹುದು ನಾವು ಒಳ್ಳೆಯ ಸ್ಥಾನದಲ್ಲಿರ್ತೀವಿ ಅದನ್ನು ಕಳ್ಕೊಳ್ಳುವಂಥದ್ದು ಮರ್ಯಾದೆ ಹೋಗ್ತಕ್ಕಂಥದ್ದು ಪ್ರತಿಷ್ಠೆ ಹೋಗುವಂಥದ್ದು ಸಂತಾನ ಆಗದೆ ಇರುವಂಥದ್ದು ಎಷ್ಟೇ ಕಷ್ಟಪಟ್ಟರೂ ಮದುವೆ ಆಗದೆ ಇರುವಂಥದ್ದು ಎಷ್ಟೇ ಒದ್ದಾಡಿದ್ರೂ ವಿದ್ಯೆ ಪ್ರಾಪ್ತಿ ಇಲ್ಲ ಆ ವಿದ್ಯೆಗೂ ನೈವೇದ್ಯ ಇಂಥ ಸ್ಥಿತಿ ಆಗ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿ ಓದಿರ್ತೀವಿ ಎಲ್ಲ ರೆಡಿಯಾಗಿರ್ತೀವಿ ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಅಂಥ ಟೈಮ್ನಲ್ಲಿ ಏನಾಗ್ಬಿಡುತ್ತೆ ಹುಷಾರಿಲ್ದೇ ಒಟ್ಟು ಎಚ್ಚರ ಇಲ್ದಲೆ ಒಟ್ಟಾರೆ ಮೇಲೆ ಪರೀಕ್ಷೆ ಅಟೆಂಡ್ ಮಾಡೋಕ್ಕಾಗಲ್ಲ ಈ ರೀತಿ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಎಷ್ಟೋ ಸಾರಿ ಎಷ್ಟೋ ಜನ ಈ ಗುರುಶಾಪ ಇರುವಂಥವ್ರು ಗುರುದೋಷ ಇರುವಂಥವರು ಬಹಳ ಕಷ್ಟಪಡೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ಇದನ್ನೆಲ್ಲ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಗುರುವನ್ನೇ ಆಶ್ರಯಿಸಬೇಕು ಯಾವುದೋ ಒಂದು ಗುರುವನ್ನು ಆಶ್ರಯಿಸಿ ಅದರಲ್ಲೇನು ತಪ್ಪಿಲ್ಲ ನೀವು ಯಾವುದೇ ಗುರುವನ್ನು ಆರಾಧನೆ ಮಾಡಿದರೂ ಸಹ ಅದರಿಂದ ನಿಮಗೆ ಒಳ್ಳೆಯ ಫಲ ಖಂಡಿತವಾಗಿ ದೊರಕುತ್ತೆ ನಿಮ್ಮ ನಿಮ್ಮ ಕುಲಗುರುಗಳನ್ನು ಧ್ಯಾನ ಮಾಡಿ ಅದು ಸಾಧ್ಯ ಇಲ್ಲ ಅಂತಂದರೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ದತ್ತಾತ್ರೇಯರಿದ್ದಾರೆ ಶಿರಡಿ ಸಾಯಿಬಾಬಾ ಇರಬಹುದು ಹೀಗೆ ಯಾವುದೋ ಒಂದು ಸಾಧಕರಾಗಿರಬೇಕು ಅದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಎಲ್ಲಿ ಧಾರ್ಮಿಕತೆ ಇಲ್ಲವೋ ಅದು ಏನೂ ಉಪಯೋಗ ಇಲ್ಲ ಅಂಥ ಗುರುವನ್ನೇ ಆರಾಧನೆ ಮಾಡಿ ಖಂಡಿತವಾಗಿ ಗುರುಶಾಪ ಪರಿಹಾರ ಆಗುತ್ತೆ ಸ್ವಲ್ಪ ಕಾಲ ಬೇಕಾಗ್ಬೋದು ಅಷ್ಟೇ ಗುರು ದೋಷ ಹೇಗ್ ಬರುತ್ತೆ ಅಂತ ತಿಳಿಸ್ಕೊಟ್ರಿ ಹಾಗಾಗಿ ದೋಷ ಬಂದ್ಮೇಲೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಕಷ್ಟಪಡೋ ಬದಲು ದೋಷ ಉಂಟಾಗದೇ ಇದ್ದ ಹಾಗೆ ನಾವು ನೋಡ್ಕೊಳ್ಳೋದು ಬಹಳ ಒಳ್ಳೇದು ಅಂತ ಆಗುತ್ತೆ ಹೌದು ನೀವು ನೀಡಿದಂತಹ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವನ್ ತುಮಕಷ್ಟುಖಾಗ್ತದೆ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಸಹ ಸುಖವಾಗಿರಲಿ ಯಾರೊಬ್ಬರೂ ಸಹ ಕಷ್ಟಪಡದೇ ಇರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಗುರುಗಳ ಮಾತನ್ನ ಕೇಳಿದ್ರಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈಗೊಂದು ವಿರಾಮ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮನ್ನೆಲ್ಲ ತಮ್ಮ ಅದ್ಭುತವಾದ ಕಂಠದಿಂದ ರಂಚಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸಂಗೀತ ಕಲಾನಿಧಿ ಪೂಜ್ಯ ವಿದ್ಯಾಭೂಷಣ ಅವರು ಕೇಳೋಣ ಅಲ್ವಾ ಅವ್ರ ಗಾಯನವನ್ನು ಬನ್ನಿ ಸವಿ ನುಡಿ ವೇದ ಪುರಾಣ ಶಾಸ್ತ್ರ ಕಿವಿಗೊಟ್ಟು ಕೇಳುವ ಕಥೆ ಓ ನವಯೋ

ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಸುಖ ದದೈಯ ಅನುದಿನ ಅನುದಿನದಲ್ಲಿ ಬಾಗೋ ಸುಖ ದುಃಖ ನಿಂದಯ ಸುಖ ದುಃಖ ನಿಂದಯ ನಿನ್ನದು ಜೀವನ ನಿನ್ನದು ಜೀವನ ನಿನ್ನದು ಕವಿಲು ಶ್ರಂಗ ಕಿವಿ ಗೊಟ್ಟು ಕೇಳುವ ಕಥೆ ನಿನ್ನದು ನವಯೌವನ ಮೋಗನಾಂಗ ಕಸ್ತೂರಿ ಪರಿಮಳ ಬೆಲ್ಲ ಬಿಡದೆಲೆ ಪೀಸಿಕೊಂಬೇಗ ನಿನ್ನದು ಒಡಗೂಡಿ ಗಂಧ ಕಸ್ತೂರಿ ಪರಿಮಳ ಬೆಲ್ಲ ಬಿಡದೆಲೆ ಪೀಸಿಕೊಂಬ ಇದೇಗ ನಿನ್ನದು ಚಡುರ ನಲಿದಾಡು

து மாயத வலையோ சிக்கி தொழலோப காய பஞ்சேந்திரியங்களோ நின்னூ யாஷ பலையோடு சிக்கி துணரூப காய பஞ்சேந்திரியங்களோ நின்னூ காய ஜபித்த காலிகேஷவ காய ஜபித்த கா ನರರು ಸ್ವತಂತ್ರ ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿಲ್ಲದು ಅನುದಿನದಲ್ಲಿ ದಿ ಸುಖ ದುಃಖ ನಿನ್ನದಯ್ಯ ಅನುದಿನದಲ್ಲಿ ದಲಿ सुख दुःखनि नदय सुख दुख निदय तनु नि जीवन निनु जीवन निनु जीवन नि ವಿರಾಮ ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈಗ ಮುದ್ರೆಗಳ ಸಮಯ ವಿಧ ವಿಧವಾದಂತಹ ಮುದ್ರೆಗಳ ಬಗ್ಗೆ ಅದರ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮ ಪ್ರೀತಿಯ ಮಾತೃಮಯಿ ಲಲಿತಾ ನಾರಾಯಣ ಸ್ವಾಮಿ ಅವರು ಅಮ್ಮ ನಮಸ್ತೆ ನಮಸ್ಕಾರ ಇಂದಿನ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಧನ್ಯವಾದ ಈ ದಿವಸ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತೀರಾ ಪೂಜ್ಯಾಯ ಶಂಕರಾರ್ಯಾಯ ಶುದ್ಧಾ ದ್ವೈತರ ಚ ಭಜತಾಂ ಜ್ಞಾನದೀಪಾಯ ನಮತಾಂ ತತ್ವಧೀನವೇ ಇಂದಿನ ದಿವಸ ಪೃಥ್ವಿ ಮುದ್ರೆ ಈ ಪೃಥ್ವಿ ಮುದ್ರೆ ಶಂಕರರಿಗೆ ಅತ್ಯಂತ ಪ್ರಿಯವಾದಂತಹ ಮುದ್ರೆ ಅವರು ಅನೇಕ ಬಾರಿ ಅವರನ್ನು ನೀವು ಅವರ ಒಂದು ಅನುಷ್ಠಾನದ ಸಮಯದಲ್ಲಿ ನೋಡಿದರೆ ಆಕಾಶ ಮುದ್ರೆಗಿಂತಲೂ ಅವರು ಪೃಥ್ವಿ ಮುದ್ರೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದರು ಅನ್ನತಕ್ಕಂತಹ ಒಂದು ವಿಶೇಷವಾದ ಮಾಹಿತಿ ನಮಗೆ ಸಿಗುತ್ತೆ ಅವರ ಪುಸ್ತಕಗಳನ್ನು ಓದಿದಾಗ ಯಾಕೆ ಅಂದರೆ ಈ ಶರೀರ ಲೌಕಿಕವೂ ಹೌದು ಅಲೌಕಿಕವೂ ಹೌದು ಇದನ್ನು ನಾವು ಲೌಕಿಕವಾಗಿ ತೆಗೆದುಕೊಂಡು ಬರ್ತೀವೋ ಅಲೌಕಿಕವಾಗಿ ತೆಗೆದುಕೊಂಡು ಬರ್ತೀವೋ ಅನ್ನತಕ್ಕಂತಹದ್ದು ನಮ್ಮ ಕೈಯಲ್ಲಿರತಕ್ಕಂತಹದ್ದು ಇಂದಿನ ದಿವಸ ನಾವು ಮಾಡ್ತಾ ಇರತಕ್ಕಂತಹ ಮುದ್ರೆ ಪೃಥ್ವಿ ಮುದ್ರೆ ಇದು ಶಂಕರರಿಗೆ ಅತಿ ಪ್ರಿಯವಾದ ಮುದ್ರೆ ಅವರಿಗೆ ಮೂರು ಮುದ್ರೆಗಳು ಅತಿ ಪ್ರಿಯ ಅದರಲ್ಲಿ ಒಂದು ಚಿನ್ಮುದ್ರೆಯಾದರೆ ಎರಡನೆಯದು ಆಕಾಶ ಮುದ್ರೆ ಮೂರನೆಯದು ಈ ಪೃಥ್ವಿ ಮುದ್ರೆ ಇದು ಈ ಮುದ್ರೆಯು ಲೌಕಿಕಕ್ಕೆ ಸೇರಿದ್ದುದು ಹೌದು ಅಲೌಕಿಕಕ್ಕೆ ಸೇರಿದ್ದುದು ಹೌದು ಇದನ್ನು ನಾವು ಹೇಗೆ ರೂಪಿಸಿಕೊಂಡು ಬರ್ತೀವೋ ಆ ರೀತಿಯಾಗಿ ನಡೆಯತಕ್ಕಂತಹ ಮುದ್ರೆ ಇದ್ದರು ಚರ್ಮ ಮಾಂಸ ಅಸ್ಥಿ ನರನಾಡಿ ರೋಮಗಳು ಸಂಬಂಧಿಸಿದ್ದು ಪೃಥ್ವಿ ತತ್ವಕ್ಕೆ ಹಾಗೆ ಶಬ್ದ ರೂಪ ರಸ ಗಂಧ ಸ್ಪರ್ಶ ಇವೆಲ್ಲವೂ ಪೃಥ್ವಿ ಮುದ್ರೆಗೆ ಸಂಬಂಧಿಸಿದ್ದು ಮನುಷ್ಯನಿಗೆ ಕಿವಿಯ ಮೂಲಕ ಶಬ್ದವನ್ನು ಆಲಿಸಿದರೆ ರಸವನ್ನು ಸಹ ನಾಲಿಗೆಯ ಮೂಲಕ ಅದನ್ನು ಸ್ವೀಕರಿಸ್ತಾನೆ ಮತ್ತು ಸ್ಪರ್ಶಕ್ಕೆ ಚರ್ಮಕಾರಕವಾಗತ್ತೆ ಗಂಧದ ಆಸ್ವಾದನೆಗೆ ನಮಗೆ ಮೂಗು ಬೇಕಾಗತ್ತೆ ಈ ರೀತಿಯಾಗಿ ಚ ಅದನ್ನು ಯಾವುದನ್ನಾದರೂ ನೋಡಬೇಕಾದರೆ ನೋಟವನ್ನು ಅನುಭವಿಸಬೇಕಾದರೆ ರೂಪಕ್ಕಾಗಿ ಕಣ್ಣಿನ ಅವಶ್ಯಕತೆ ಇದೆ ಇಲ್ಲಿ ರೂಪ ಅಂತಂದರೆ ಯಾವುದೇ ವಿಧವಾದಂತಹ ಸೌಂದರ್ಯಕ್ಕೆ ಅಲ್ಲ ಪ್ರಾಧಾನ್ಯತೆ ಭಗವಂತನ ರೂಪವನ್ನು ನೋಡುವುದರಲ್ಲಿ ನಮಗೆ ಕಣ್ಣಿನ ಅವಶ್ಯಕತೆ ಅಷ್ಟೊಂದು ಮುಖ್ಯ ಇದನ್ನು ಶಂಕರರು ಹೇಳಿಕೊಂಡು ಬರ್ತಾರೆ ಹಾಗಾಗಿ ಈ ಪೃಥ್ವಿ ಮುದ್ರೆ ಅವರಿಗೆ ಅತ್ಯಂತ ಪ್ರಿಯ ಭಗವಂತನನ್ನು ಈ ಮುದ್ರೆಯ ಮೂಲಕ ಕಣ್ಣು ತುಂಬ ನೋಡಬಹುದು ಆಸ್ವಾದಿಸಬಹುದು ಅನ್ನತಕ್ಕಂತಹದ್ದು ಅವರ ತತ್ವ ಇನ್ನು ಈ ಪೃಥ್ವಿ ಮುದ್ರೆಯಿಂದ ವಾಸಿ ಮಾಡತಕ್ಕಂತಹ ರೋಗಗಳು ಸಾವಿರಾರು ಒಂದಲ್ಲ ಎರಡಲ್ಲ ಅಂತ ಹೇಳಬಹುದು ಮುಖ್ಯವಾಗಿ ಈ ಪೃಥ್ವಿ ಮುದ್ರೆಯ ಮೂಲಕ ಯಾರಿಗೆ ಮೂಗಿನ ತೊಂದರೆ ಚರ್ಮದ ತೊಂದರೆ ಹಾಗೆ ನಾಲಿಗೆಯ ತೊಂದರೆ ಇರುತ್ತೋ ಇವರಿಗೆ ಖಂಡಿತವಾಗಿಯೂ ಇದರಿಂದ ಹೊರಗಡೆಗೆ ಬರಬಹುದು ಬಾವು ಹುಣ್ಣು ಬಾಯಿ ಹುಣ್ಣು ಅಲ್ಸರ್ ಅದರಲ್ಲೂ ಹೊಟ್ಟೆಯಲ್ಲಿರತಕ್ಕಂತಹ ಅಲ್ಸರ್ ರೋಗಗಳಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯವಾದಂತಹ ಏಕೈಕ ಮುದ್ರೆ ಇದು ಅಂತನಬಹುದು ಕೆಲವರು ಹೇಳ್ತಾರೆ ನನಗೆ ತುಂಬ ಅಸಿಡಿಟಿ ಖಾರ ತಿನ್ನೋದಕ್ಕಾಗೋದಿಲ್ಲ ಅಂತ ಅವರಿಗೆ ಅತ್ಯಂತ ಹೇಳಿ ಮಾಡಿಸಿದಂತಹ ಮುದ್ರೆ ಅಂತಂದರೆ ಈ ಮುದ್ರೆ ಅಂತ ಹೇಳಬಹುದು ಇನ್ನು ಪೃಥ್ವಿ ಮುದ್ರೆಯಿಂದ ನಮಗೆ ವಾಸಿಯಾಗದೇ ಇರತಕ್ಕಂತಹ ಕಾಯಿಲೆಗಳೇ ಇಲ್ಲ ಅಂತ ಹೇಳಬಹುದು ಎಲ್ಲ ಕಾಯಿಲೆಗಳಿಗೂ ಇದು ಒಂದು ಪರಮ ಸತ್ಯದ ಮೂಲಕ ನಡೆಯತಕ್ಕಂತಹದ್ದು ಅನಿಮಿಯಾ ತುಂಬ ಅನಿಮಿಯಾದಿಂದ ಒದ್ದಾಡ್ತಾ ಇರ್ತಾರೆ ಅಂತ ಅವರಿಗೆ ಈ ಪೃಥ್ವಿ ಮುದ್ರೆಯನ್ನು ಹದಿನೈದು ನಿಮಿಷಗಳ ಕಾಲ ಮಾಡಿದರೆ ಎಲ್ಲವನ್ನೂ ಸಮಾನವಾಗಿ ತಂದುಬಿಡುತ್ತೆ ಹೃದಯದ ನೋವುಗಳನ್ನು ನಿವಾರಿಸತಕ್ಕಂತಹ ಮುದ್ರೆ ರಕ್ತಾಭಿಸರಣಕ್ಕೆ ಕಾರಣವಾದಂತಹ ಮುದ್ರೆ ಅದರಲ್ಲೂ ಕೆಲವರಿಗೆ ನನ್ನ ಕಣ್ಣು ಮಂಜು ಕಣ್ಣು ಕಾಣೋದಿಲ್ಲ ಕಣ್ಣಿನಲ್ಲಿ ನೀರು ಬರ್ತಾ ಇರುತ್ತೆ ಕಣ್ಣಿನ ತೊಂದರೆ ಜಾಸ್ತಿ ಇದೆ ಅಂತ ಕಣ್ಣಿನ ಬಗ್ಗೆ ಸಾಕಷ್ಟು ತೊಂದರೆಗಳನ್ನು ಹೇಳ್ಕೊಳ್ತಾರೆ ಅಂತಹವರು ಈ ಮುದ್ರೆಯನ್ನು ಹದಿನೈದು ನಿಮಿಷ ಮಾಡಿ ಇದರೊಟ್ಟಿಗೆ ಹಂದ ಹದ್ ಐದು ನಿಮಿಷಗಳ ಕಾಲ ಪ್ರಾಣ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕನ್ನಡಕ ಹಾಕಿಕೊಳ್ಳುತ್ತಾ ಇದ್ದವರು ಸಹ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಇನ್ನು ಚರ್ಮ ರೋಗಗಳಿರುತ್ತಲ್ಲ ಸೋರಿಯಾಸಿಸ್ ಆಗಿಬಿರಬಹುದು ಅಥವಾ ಕಜ್ಜೆ ಆಗಬಹುದು ಇಸುಬಾಗಬಹುದು ಇಂತಹ ರೋಗಗಳು ಯಾರಿಗಿರುತ್ತೋ ಅಂತಹವರು ಈ ಪೃಥ್ವಿ ಮುದ್ರೆಯನ್ನು ಇದ್ದರೆ ಈ ರೋಗಗಳಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಇದು ಅತ್ಯಂತ ಮುಖ್ಯವಾದಂತಹ ಮುದ್ರೆಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಮುದ್ರೆ ಯಾಕೆಂದ್ರೆ ಚರ್ಮ ಸೌಂದರ್ಯವನ್ನು ಕಾಪಾಡುತ್ತೆ ಅಂತಹ ಸೌಂದರ್ಯವನ್ನು ನಿಲ್ಲಿಸತಕ್ಕಂತಹ ಮುದ್ರೆ ಇನ್ನೊಂದು ವಿಶೇಷ ಅಂದರೆ ಈಗ ನಮ್ಮ ಹುಡುಗಿಯರು ಹುಡುಗರು ಹೇಳ್ತಾ ಇರೋದೆಲ್ಲಾನು ನಾವು ಹೆಲ್ಮೆಟ್ ಹಾಕ್ಕೊಳ್ತೀವಿ ಕೂದಲೆಲ್ಲ ಉದುರು ಹೋಗ್ತಾ ಇದೆ ಅಂತ ಬಾಲನರೇ ನನಗಿನ್ನೂ ಇಪ್ಪತ್ತೈದು ವರ್ಷ ಆಗಿಲ್ಲ ತಲೆ ಕೂದಲಾಗಲೇ ಬೆಳಗ್ಗೆ ಇದೆ ಇದನ್ನು ಹೇಗಮ್ಮ ಸರಿ ಮಾಡ್ಕೊಳ್ಳೋದು ಅಂತ ಕಷ್ಟನೇ ಇಲ್ಲ ಈ ಪೃಥ್ವಿ ಮುದ್ರೆಯನ್ನು ಮಾಡಿಕೊಳ್ತಾ ಬಂದರೆ ಬಾಲ ನರೆ ನರೆಯತಕ್ಕಂತಹದ್ದು ಹಾಗೆ ಕೂದಲು ಉದುರತಕ್ಕಂತಹದ್ದು ಇದರಿಂದ ಖಂಡಿತ ಹೊರಗಡೆಗೆ ಬರತಕ್ಕಂತಹ ವಿಶೇಷ ಮುದ್ರೆ ಆದರೆ ವೀಕ್ಷಕ ಬಾಂಧವರೇ ಯಾವುದೇ ಮುದ್ರೆಯನ್ನು ಮಾಡುವುದ ಮೊದಲು ಒಮ್ಮೆ ಮುದ್ರೆಗಳನ್ನು ತಿಳಿದಿರತಕ್ಕಂತಹ ಜ್ಯೋತಿಷಿಗಳನ್ನು ನೀವು ಕನ್ಸಲ್ಟ್ ಮಾಡಿ ಇಂತಹ ಮುದ್ರೆಯನ್ನು ಮಾಡಬಹುದಾ ಅಂತ ಕೇಳಿದರೆ ಖಂಡಿತವಾಗಲೂ ಅದು ಸೂಕ್ತ ಕಾರಣ ಏನು ಅಂದರೆ ಈಗ ನಾನು ಈ ಪೃಥ್ವಿ ಮುದ್ರೆ ಆಕಾಶ ಮುದ್ರೆಗಳ ಬಗ್ಗೆ ಹೇಳುವಾಗ ಇದಕ್ಕೆ ಗುರು ರವಿ ಕುಜ ಅಧಿಪತಿಗಳು ಅಂತ ಹೇಳಿಕೊಂಡು ಬಂದಿರ್ತೀನಿ ವಿರುದ್ಧವಾದಂತಹ ನಕ್ಷತ್ರಗಳಲ್ಲಿ ಜನಿಸಿದವರಂತಹವರಾಗಿದ್ದರೆ ಒಂದು ವೇಳೆ ಆಗ ಎಲ್ಲ ಮುದ್ರೆಗಳನ್ನು ಮಾಡುವುದು ತಪ್ಪಾಗುತ್ತೆ ಈ ಒಂದೇ ಮುದ್ರೆ ಇರೋದಿಲ್ಲ ಇದಕ್ಕೆ ಯಾಕೆಂದರೆ ನಾನು ನಲವತ್ತರಿಂದ ಐವತ್ತು ಸಾವಿರ ಮುದ್ರೆಗಳನ್ನು ಹೇಳಿದಾಗ ಈ ಮುದ್ರೆಯ ಬದಲು ಮತ್ತೊಂದು ಮುದ್ರೆ ಇರುತ್ತೆ ಅವರು ಅದಕ್ಕೆ ಸೂಕ್ತವಾದಂತಹ ಮುದ್ರೆಗಳನ್ನು ಹೇಳಿಕೊಡ್ತಾರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಹೆಚ್ಚು ಸದಾ ಮೂರು ಹೊತ್ತು ಮಗುಗೆ ಜ್ವರ ಬರ್ತಾ ಇರುತ್ತೆ ನನಗೂ ಜ್ವರ ಬರ್ತಾ ಇರುತ್ತೆ ಅಂತ ಎಷ್ಟೋ ಜನ ಹೇಳ್ಕೊಂಡು ಬರ್ತಾರೆ ಅಂತಹವರಿಗೆ ಜ್ವರ ಬರದಂತೆ ಕಾಪಾಡತಕ್ಕಂತಹ ಏಕೈಕ ಮುದ್ರೆ ಅಂತ ಹೇಳಬಹುದು ಇದನ್ನು ಮಾಡ್ತಾ ಇದ್ರೆ ಯಾರಿಗೂ ಜ್ವರನೇ ಬರೋದಿಲ್ಲ ಅಂತಹ ಉಷ್ಣ ಸಂಬಂಧವಾದಂತಹ ತೊಂದರೆಗಳನ್ನು ನಿವಾರಣೆ ಮಾಡಿಸತಕ್ಕಂತಹ ಏಕೈಕ ಮುದ್ರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ ಆಗಲಿಮ್ಮ ವೀಕ್ಷಕರೇ ಮುದ್ರೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಮುದ್ರೆ ಬಗ್ಗೆ ಹೇಳ್ತಾ ಇದ್ರೆ ಈ ರೀತಿಯಾದ ಮುದ್ರೆನ ಚಿಕ್ಕ ಮಕ್ಳು ಕೈಲಿ ಹೇಗೆ ಹಾಕ್ಸೋದು ಯಾಕೆಂದ್ರೆ ಜ್ವರ ಬಂದಾಗ ಜ್ವರ ಬರೋದನ್ನ ತಡೆಗಟ್ಟುತ್ತೆ ಈ ಮುದ್ರೆಗಳು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ ಅಂತಂದ್ರೆ ಮುದ್ರೆ ಹಾಕೊಂಡು ಇಲ್ಲಿ ಕುತ್ಕೋತಾರೆ ಅದಕ್ಕೆ ಏನಾದ್ರೂ ಉಪಾಯ ಇದೆಯಮ್ಮ ಖಂಡಿತವಾಗ್ಲು ತುಂಬಾ ಉತ್ತಮ ಪ್ರಶ್ನೆ ಪ್ರಶ್ನೆಗಳಲ್ಲಿ ಯಾಕೆಂದ್ರೆ ಈ ಪೃಥ್ವಿ ಮುದ್ರೆಯನ್ನ ಮಾತ್ರ ಈ ಒಂದು ಮುದ್ರೆಗೆ ವಿಶೇಷವಾದಂತಹದ್ದಿದೆ ಇದು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರತಕ್ಕಂತಹ ಮುದ್ರೆ ಈ ಮುದ್ರೆ ಮಾತ್ರ ಹತ್ತು ಹದಿನೈದು ನಿಮಿಷಗಳ ಕಾಲ ಮಾಡುವ ಬದಲು ಮೂವತ್ತು ನಿಮಿಷಗಳ ಕಾಲ ಬೇರೆ ಯಾರದಾದರೂ ಪಕ್ಕದಲ್ಲಿ ಕುಳಿತುಕೊಂಡು ಅದರಲ್ಲೂ ಯಾರಿಗೆ ಮಾಡೋದಿಕ್ಕಾಗೋದಿಲ್ವೋ ಅಂತಹವರ ಪಕ್ಕದಲ್ಲಿ ಇದು ಅತ್ಯಂತ ಮುಖ್ಯವಾದದ್ದು ಕುಳಿತುಕೊಂಡು ಈ ಮುದ್ರೆಯನ್ನು ಮಾಡಿದರೆ ಇದು ಅವರ ಮೇಲೂ ಪ್ರಭಾವ ಬೀರತಕ್ಕಂತಹದ್ದು ಇದು ಒಂದು ವಿಶೇಷವಾದದ್ದು ಇದಕ್ಕಾಗಿಯೇ ಶಂಕರರು ಇದಕ್ಕೆ ಅತ್ಯಂತ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು ಚಂದ್ರಶೇಖರ ಭಾರತಿಗಳು ಇದ್ದಾಗ ಅವರಿಗೆ ಜ್ವರ ಬಂದಿತ್ತಂತೆ ಅವರಿಗೆ ಜ್ವರ ಬಂದಾಗ ಅವರು ತಮ್ಮ ದಂಡಕ್ಕೆ ನೀನು ಈ ಜ್ವರವನ್ನು ಅನುಭವಿಸು ಅಂತ ಹೇಳಿದ್ರಂತೆ ಅವರ ಸಂಧ್ಯಾ ವಂದನೆ ಮಾಡುವಷ್ಟು ಕಾಲವೂ ಆ ದಂಡ ಜ್ವರವನ್ನು ಅನುಭವಿಸಿತು ಮತ್ತೆ ಅದನ್ನು ವಾಪಸ್ ತೆಗೆದುಕೊಳ್ತಾರೆ ಅದನ್ನು ಅವರನ್ನು ಕೆಲವರು ಪ್ರಶ್ನೆ ಕೇಳಿದರು ನೀವು ಹೇಗೆ ಈ ಮುದ್ರೆ ಈ ಒಂದು ರೋಗವನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಿ ಹೇಗೆ ಅದು ಸಾಧ್ಯ ಅಂದರೆ ಅವರು ಹೇಳಿ ಈ ಪೃಥ್ವಿ ಮುದ್ರೆಯನ್ನು ಯಾರು ಮಾಡ್ತಾರೋ ಈ ರೀತಿಯಾಗಿ ನಾವು ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಇದು ಅತ್ಯಂತ ವಿಶಿಷ್ಟವಾದದ್ದು ಹಾಗಂದ್ಬಿಟ್ಟು ಇದನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಟ್ರಾನ್ಸ್ಫರ್ ಆಗೋದಿಲ್ಲ ಕಾರಣ ಏನು ಅಂದ್ರೆ ಇದಕ್ಕೆ ಸಾಕಷ್ಟು ಪ್ರಾವೀಣ್ಯತೆ ಪಡೆದಿರಬೇಕು ಅವರು ಸಾಕಷ್ಟು ಮಂತ್ರದ್ರಷ್ಟಾರರಾಗಿರಬೇಕು ಅದರ ಬಗ್ಗೆ ಸಾಕಷ್ಟು ಅನುಭವ ಪಡೆದಿರಬೇಕು ಏನೋ ಮಾಡ್ತೀನಿ ಅಂತ ಹೋಗಿ ಯಾವುದೋ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಬೇಡ ಇನ್ನು ಮಕ್ಕಳಿಗೆ ಬರ ಪ್ರಾಬ್ಲಮ್ ಅಂತ ನೀವು ಹೇಳಿದ್ರಿ ಮಕ್ಕಳಿಗೆ ತುಂಬಾ ವಯಸ್ಸಾದಂತಹ ಮುದುಕರಿಗೆ ಎಂಬತ್ತು ತೊಂಬತ್ತು ವರ್ಷಗಳಾಗಿರುತ್ತೆ ಅವರಿಗೆ ಕೈಯಲ್ಲಿ ಮುದ್ರೆಯನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತಹವರ ಮುಂದೆ ಕುಳಿತು ಯಾರು ಬೇಕಾದರೂ ಈ ಮುದ್ರೆಯನ್ನು ಮಾಡಿದರೆ ಅದರ ಪ್ರಭಾವ ಖಂಡಿತವಾಗಿಯೂ ಆಗುತ್ತೆ ಎಷ್ಟು ದೂರದಲ್ಲಿ ಕುಳಿತುಕೊಳ್ಳಬೇಕು ಅಂತ ಅವರಿಗೆ ಎದುರು ಬದರಾಗಿ ಕುಳಿತುಕೊಳ್ಳಬೇಕು ಆ ಎದುರು ಬದರಾಗಿ ಕುಳಿತುಕೊಂಡು ಮೂರು ಅಡಿ ವ್ಯತ್ಯಾಸವಿರಬೇಕು ಅನ್ನತಕ್ಕಂತಹದ್ದು ಈ ಮುದ್ರೆಯ ಒಂದು ವಿಶೇಷ ಹಾಗಾಗಿ ಬೇರೆಯವರ ಮೇಲೂ ಪ್ರಭಾವ ಬೀರತಕ್ಕಂತಹ ಈ ಮುದ್ರೆಯನ್ನು ಮಾಡಿದಾಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಪ್ರಾಬ್ಲಮ್ಸಿಂದನೂ ಹೊರಗಡೆಗೆ ಬರಬಹುದು ಇನ್ನೊಂದು ವಿಶೇಷ ರೋಗ ಇದರಲ್ಲಿ ವಾಸಿಯಾಗತಕ್ಕಂತಹದ್ದು ಅಂದರೆ ರಿಕೆಟ್ಸ್ ಮೂಲೆಗಳೆಲ್ಲ ಮೆತ್ತ ಮೆತ್ತಗಾಗಿರುತ್ತೆ ಅಂತ ಹೇಳ್ತೀವಿ ಮಕ್ಕಳಿಗೆ ಈ ಪ್ರಾಬ್ಲಮ್ಸ್ ಇರುತ್ತೆ ಅಂತಹದನ್ನು ಎಲುಬುಗಳನ್ನು ಗಟ್ಟಿಯನ್ನಾಗಿ ಮಾಡತಕ್ಕಂತಹದ್ದು ರಿಕೆಟ್ಸ್ನ ಹೋಗಲಾಡಿಸ್ತಕ್ಕಂತಹ ಏಕೈಕ ಮುದ್ರೆ ಅಂತ ಹೇಳಬಹುದು ತ್ವಚೆಯ ಕಾಂತಿಯನ್ನು ಹೊಳಪನ್ನು ಬರೋ ಥರ ಮಾಡುತ್ತೆ ಈ ಮುದ್ರೆಯನ್ನು ಯಾರು ಮಾಡಿಕೊಂಡು ಬರ್ತಾರೋ ಇವರಿಗೆ ಚರ್ಮ ಸುಕ್ಕು ಬೀಳೋದಿಲ್ಲ ಯೌವ್ವನ ಸದಾ ಇರುತ್ತೆ ಇವರ ಶರೀರದಲ್ಲಿ ಶಕ್ತಿಯನ್ನು ಸದಾ ಪ್ರವಹಿಸ್ತಾ ಇರುತ್ತೆ ಇದು ಈ ಒಂದು ಮುದ್ರೆಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇಂತಹ ಅನೇಕ ಮುದ್ರೆಗಳಿದೆ ಅದಕ್ಕೆ ಹೇಳಿದೆ ನಾನು ಈ ನಕ್ಷತ್ರಗಳನ್ನು ಅನುಸರಿಸಿ ಈ ಮುದ್ರೆಗಳನ್ನು ಮಾಡಬೇಕು ಇದೇ ಫಲವನ್ನು ಕೊಡತಕ್ಕಂತಹ ಬೇರೆ ಮುದ್ರೆಗಳು ಇದೆ ಜ್ವರ ಬರದೇ ಇರತಕ್ಕಂತಹ ಕಾಪಾಡತಕ್ಕಂತಹದ್ದು ರಿಕೆಟ್ಸ್ ರೋಗಕ್ಕೆ ಬೇರೆ ಮುದ್ರೆಗಳು ಇದೆ ಅದನ್ನು ನಕ್ಷತ್ರಗಳನ್ನು ನೋಡಿ ಆ ಮುದ್ರೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳಬಹುದು ಅದು ಫಲವನ್ನು ಕೊಡೋದಕ್ಕೆ ಸಾಧ್ಯ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಎಷ್ಟೋ ಜನ ನನಗೆ ನಿದ್ದೆನೇ ಬರೋದಿಲ್ಲ ಯಾವುದೇ ವಿಧದಲ್ಲಿ ಚಿನ್ಮುದ್ರೆ ಮಾಡಿದೆ ಆಕಾಶ ಮುದ್ರೆ ಮಾಡಿದೆ ಎಲ್ಲ ಮಾಡಿದೆ ನೀವು ಹೇಳಿದ ಮುದ್ರೆಗಳನ್ನು ಮಾಡಿದೆ ಖಂಡಿತವಾಗ್ಲೂ ನಿದ್ರೆ ಬರ್ತಾ ಇಲ್ಲ ನೀವು ಚಿನ್ ಮುದ್ರೆ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದರೆ ಏನು ಮಾಡೋದು ಅಂತ ಕೇಳ್ತಾರೆ ಚಿನ್ಮುದ್ರೆಯ ಜೊತೆಗೆ ಈ ಪೃಥ್ವಿ ಮುದ್ರೆಯನ್ನು ಸಹ ಹತ್ತು ನಿಮಿಷಗಳ ಕಾಲ ಮಾಡಿದರೆ ತಕ್ಷಣ ನಿದ್ರಾ ಲೋಕಕ್ಕೆ ಹೋಗ್ತೀರಾ ಈ ಯಾವುದೇ ಚಿಕಿತ್ಸಾ ಮುದ್ರೆಗಳನ್ನು ಮಾಡಿದಾಗ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಪ್ರಾಣ ಮುದ್ರೆ ಅತ್ಯಂತ ಅವಶ್ಯಕವಾದದು ಇದರೊಟ್ಟಿಗೆ ಹೊಟ್ಟೆಯಲ್ಲಿ ನನಗೆ ಗ್ಯಾಸ್ ತುಂಬಿಕೊಂಡು ಬಿಟ್ಟಿದೆ ತುಂಬ ಪ್ರಾಬ್ಲಮ್ಸು ಹೊಟ್ಟೆಯಲ್ಲಿ ಮತ್ತು ಲಿವರ್ ಪ್ರಾಬ್ಲಮ್ಮು ಪಿತ್ತ ಜಾಂಡೀಸ್ ಜಾಂಡೀಸ್ಗೆ ಅತ್ಯಮೂಲ್ಯವಾದಂತಹ ಮುದ್ರೆ ಪಿತ್ತ ಕಾಮಾಲೆ ಮತ್ತು ಹಳದಿ ಕಾಮಾಲೆ ಇದಕ್ಕೆ ಬೇಕಾದಷ್ಟು ಔಷಧಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಆ ಎಲ್ಲ ಔಷಧಗಳನ್ನು ಬಿಟ್ಟು ಈ ಮುದ್ರೆಯನ್ನು ಪ್ರತಿನಿತ್ಯ ಎರಡು ಹೊತ್ತು ಹದಿನೈದು ನಿಮಿಷಗಳ ಕಾಲ ಮಾಡಿ ಇದರೊಟ್ಟಿಗೆ ಪ್ರಾಣ ಮುದ್ರೆಯನ್ನು ಮಾಡಿದರೆ ಪಿತ್ತ ಕಾಮಾಲೆ ಮತ್ತು ಹಳದಿ ರೋಗ ಏನು ಮನುಷ್ಯನಿಗೆ ಹತ್ತಿರುತ್ತೋ ಖಂಡಿತವಾಗಿಯೂ ಅದು ಹೊಡೆದೊಡಿಸ್ಬಿಡುತ್ತೆ ಅಂತಹ ವಿಶೇಷವಾದಂತಹ ಮುದ್ರೆ ಜಾಂಡೀಸ್ಗೆ ಹೇಳಿ ಮಾಡಿಸಿರತಕ್ಕಂತಹ ಮುದ್ರೆ ಅಂತಂತಂದರೆ ಅಂದರೆ ಈ ಪೃಥ್ವಿ ಮುದ್ರೆ ಅಂತನೇಬಹುದು ಇನ್ನು ಇದರ ಜೊತೆಗೆ ಕೆಲವರು ಹೇಳ್ತಾರೆ ನನಗೆ ಯಾವುದೇ ಪದಾರ್ಥವನ್ನು ತೆಗೆದುಕೊಂಡರೂ ಅರುಚಿ ರುಚಿಯೇ ಇಲ್ಲ ಎಷ್ಟು ತಿಂದರೂ ಯಾವುದು ನನಗೆ ಟೇಸ್ಟ್ ಕೊಡ್ತಾ ಇಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದೀನಿ ಏನು ಮಾಡೋದು ಟೇಸ್ಟ್ ಬರೋದಿಲ್ಲ ಅದಕ್ಕೆ ಆಹಾರ ಸೇರ್ತಾ ಇಲ್ಲ ಹಸಿವಾಗ್ತಾ ಇಲ್ಲ ಅಂತಾರೆ ಅಂತಹವರು ಈ ಪೃಥ್ವಿ ಮುದ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಸಹ ಆ ರುಚಿಯು ರುಚಿಯಾಗಿ ಪರಿಣಮಿಸುತ್ತೆ ಆಹಾರ ಸೇರಲ್ಲ ಅನ್ನತಕ್ಕಂಥವರು ಆಹಾರವನ್ನು ಹೇರಳವಾಗಿ ತೆಗೆದುಕೊಳ್ಳೋದಕ್ಕೆ ಮಾರ್ಗವಾಗುತ್ತೆ ಹಾಗೆ ಕೆಲವರಿಗೆ ವಿಪರೀತವಾದ ಆಹಾರ ತಿಂತಾ ಇರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಹತ್ತು ಸರ್ತಿ ಯಾವುದಾದ್ರೂ ಒಂದು ಕುಟ್ ತಿಂಡಿ ಅಥವಾ ಏನಾದರೂ ಒಂದು ತಿಂತಾನೆ ಇರ್ತಾರೆ ಅಂತಹವರಿಗೆ ಈ ಮುದ್ರೆಯನ್ನು ಮಾಡಿದಾಗ ಇದು ಖಂಡಿತವಾಗಿಯೂ ತಡೆಗಟ್ಟುತ್ತೆ ಮತ್ತು ಶರೀರದ ತೂಕ वन ಅವರವರ ವಯಸ್ಸಿಗೆ ಅವರವರ ಒಂದು ಎತ್ತರಕ್ಕೆ ಎಷ್ಟು ಬೇಕೋ ಅದಷ್ಟನ್ನು ಸಮತಟ್ಟಾಗಿ ಸಮತೋಲನವನ್ನಾಗಿ ಇಡುತ್ತೆ ಯಾಕೆಂದರೆ ಪೃಥ್ವಿಗೂ ಅಗ್ನಿಗೂ ಸಾಕಷ್ಟು ಸಂಬಂಧವಿರತಕ್ಕಂತಹದ್ದು ಇಲ್ಲಿ ಪೃಥ್ವಿ ಅಂತಂದರೆ ತಂಪು ಅಗ್ನಿ ಅಂತಂದರೆ ಉರಿ ಬರತಕ್ಕಂತಹದ್ದು ಅಂತಹ ಉರಿಯನ್ನು ಶಮನಗೊಳಿಸಿ ತಂಪನ್ನು ಕಾಪಾಡತಕ್ಕಂತಹ ಮುದ್ರೆ ಇದು ಅಂತ ಹೇಳಬಹುದು ಇನ್ನು ವಿಸರ್ಜನಾ ಕಾರ್ಯಕ್ರಮ ಕಾರ್ಯಗಳಲ್ಲಿ ಕೆಲವರು ಹೇಳ್ತಾರೆ ಮೂತ್ರಕ್ಕೆ ಹೋಗುವಾಗ ನನಗೆ ಉರಿಯಾಗುತ್ತೆ ಮಲವಿಸರ್ಜನೆ ಮಾಡುವಾಗ ಉರಿಯಾಗುತ್ತೆ ಅಂತಂದ್ಬಿಟ್ಟು ಈ ಮುದ್ರೆಯನ್ನು ಮಾಡಿದರೆ ಆ ಎಲ್ಲ ಉರಿ ಆ ಎಲ್ಲ ಸಂಕಟಗಳು ಪರಿಹಾರ ಇದನ್ನು ಯಾರು ಬೇಕಾದರೂ ಪ್ರಾಯೋಗಿಕವಾಗಿ ಮಾಡಬಹುದು ಇದರಲ್ಲಿ ಖಂಡಿತ ಯಾವುದೇ ತೊಂದರೆ ಇಲ್ಲ ಇಂತಹ ಉರಿಯಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ನೋಡಿ ಅಸಿಡಿಟಿಯನ್ನು ತಡೆಯುತ್ತೆ ಅಲ್ಸರನ್ನು ತಡೆಯುತ್ತೆ ಬಾಯಿ ಹುಣ್ಣು ಬಾವು ಹುಣ್ಣು ಕೆಲವರಿಗೆ ಮಧುಮೇಹ ರೋಗಿಗಳಿಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿರುತ್ತೆ ಮತ್ತು ಹುಣ್ಣುಗಳು ಜಾಸ್ತಿ ಆಗಿಬಿಟ್ಟಿರುತ್ತೆ ಔಷಧ ತಗೊಂಡಿರ್ತಾರೆ ಡಾಕ್ಟರ್ಗಳು ಔಷಧದಿಂದ ಅಷ್ಟೇ ವಾಸಿಯಾಗೋದಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಇದು ಅತ್ಯಂತ ಬೇಗ ಗುಣವಾಗೋದಕ್ಕೆ ಸಾಧ್ಯ ಇನಿಷಿಯಲ್ ಸ್ಟೇಜಲ್ಲಾದರೆ ಯಾವುದೇ ಔಷಧವಿಲ್ಲ ಇಲ್ಲದೆ ಹೋದರೆ ಇದು ಖಂಡಿತ ಅಂತಹ ಸಂದರ್ಭದಲ್ಲಿ ಈ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಿಸತಕ್ಕಂತಹ ಮುದ್ರೆ ಅಂದರೆ ಶಂಕರರಿಗೆ ಪ್ರಿಯವಾದಂತಹ ಮುದ್ರೆ ಅಂತಂದರೆ ಈ ಪೃಥ್ವಿ ಮುದ್ರೆ ಅಂತ ಹೇಳ್ಬೋದು ಈ ಮುದ್ರೆಯನ್ನು ಎಲ್ಲರೂ ಮಾಡಿ ಇದರ ಒಂದು ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳೋಣ ಧನ್ಯವಾದಗಳು ಮಾ ಪೃಥ್ವಿ ಮುದ್ರೆ ಹೇಗೆ ಬರುತ್ತೆ ಅದನ್ನು ಹೇಗೆ ಹಾಕೋದು ಹಾಗೋದ್ರ ಮಹತ್ವ ಎಂಥದ್ದು ಎಷ್ಟೊಂದು ಕಾಯಿಲೆಗಳು ಯಾಕೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಆಯುರ್ವೇದಿಕ್ ಆಗ್ಲಿ ಹೋಮಿಯೋಪತಿ ಆಗ್ಲಿ ಅಥವಾ ಅಲೋಪತಿ ಆಗ್ಲಿ ಔಷಧಿ ಅವ್ರ ಬಾಡಿಗೆ ಆಗೋದಿಲ್ಲ ದೇಹಕ್ಕಾಗಲ್ಲ ತುಂಬಾ ಒಂದು ಅಡ್ಡ ಪರಿಣಾಮಗಳು ಕೂಡ ಹಾಗಾಗಿ ಈ ಒಂದು ಮುದ್ರೆನ ಪ್ರಾರಂಭದಲ್ಲೇ ಅವ್ರು ಶುರು ಮಾಡಿದ್ರೆ ಬಹಳಷ್ಟು ಕಾಯಿಲೆಗಳಿಂದ ಹೊರಗಡೆ ಬರಬಹುದು ಬಹಳ ಒಳ್ಳೆ ಮುದ್ರೆಗಳು ಹಾಗೆ ಅದು ಸಕಲ ರೋಗ ನಿವಾರಕ ಅಂತ ಅದಕ್ಕೆ ಹೇಳಬಹುದು ಬಹಳ ಒಳ್ಳೆ ಮಾಹಿತಿಯನ್ನ ನೀಡಿದೀರಾ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಮುದ್ರೆ ಪ್ರಭಾವ ಎಷ್ಟೊಂದಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಅದರ ಒಂದು ಪರಿಣಾಮವನ್ನು ಹೊಂದಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಎಲ್ಲರಿಗೂ ಈ ದಿನ ಶುಭವಾಗಿರಲಿ ನಮಸ್ಕಾರ ರ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಬದುಕಿಗೆ ಕಾಯಕಲ್ಪ ನೀಡುವ ಹೊಸ ಹೊಸ ಅನುಭವಗಳನ್ನು ನೀಡುವ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಭವಿಷ್ಯದತ್ತ ಹೊಸ ಆಶಾಕಿರಣವನ್ನು ಮೂಡಿಸುವುದು ಅದಕ್ಕೆ ತಕ್ಕ ಹಾಗೆ ಮಾಸ್ಟರ್ ಹಿರಣ್ಣಯ್ಯನವರು ಹಲವಾರು ವೈವಿಧ್ಯತೆಗಳ ಕಥಾ ಮಾಲಿಕೆಯನ್ನೇ ನಿಮ್ಮ ಮುಂದೆ ಅನಾವರಣ ಮಾಡಲಿದ್ದಾರೆ ಮತ್ಯಾಗ್ತಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಲ್ವಾ ಬನ್ನಿ ಆಹಾ ಹಾ ಸಿಗ ಹಾಕೊಂಡ ಇವನು ಅಂದಿದ್ದೆ ಪಟೇಲ ಏನು ಮಾಡ್ದ ಹೋಗ್ರನ್ನೆಲ್ಲ ಜಿಗಳ ಮೇಲೆ ಕೂತ್ಕೊಂಡು ಕಂಡು ಬರೆಯಲಿ ಇವನೇನತ್ತಿದೀ ನನ್ನ ಮಗನ್ನ ಏ ಮುದ್ರಾಮ ಬಿಡಿ ಪಟೇಲ್ರೆ ಅವನ ಮುದ್ರಾಮನ ನೋಡಿ ಇನ್ನೊಂದು ಒಂದು ರೂಪಾಯಿಂದ ಐದು ರೂಪಾಯಿ ಅಂದು ಇಟ್ಟ ಇಟ್ಬಿಟ್ಟು ತಗೊಳ್ಳಲ್ಲೇ ಯಾವ್ದು ಬೇಕು ಅಂದ ಈ ಮುಡ್ತಾರೆ ಇದರೊಳಗೆ ಅಗಲಭಾ ದೊಡ್ಡದಾಗ ದುಂಡಿಗಿತ್ತು ತೆಗೆದಾ ಜೋಗ ಹಾಕೊಂಡ ನೋಡಿದ್ರೆ ಈ ನನ್ನ ಮಗನಿಗೆ ಐದು ರೂಪಾಯಿಗೆ ಒಂದು ರೂಪಾಯಿಗೆ ವ್ಯತ್ಯಾಸ ಗೊತ್ತಿಲ್ಲ ಸೈಜ್ ದುಡ್ತಾರೆ ಹಗಲ್ಲ ನೋಡ್ತಾನೆ ಇವನು ಮುದ್ರಾಮ ಪೆದ್ರಾಮ ತೊಂಬತ್ತೊಂಬತ್ತು ಜನಕ್ಕೆ ಇದನ್ನು ತೋರಿಸಿದಾರೆ ಯಾಕೆ ಹರಡಬೇಕಲ್ಲ ಇವನು ಪೆದ್ರಾಮ ಅಂತ ಹೆಚ್ಚು ಕಮ್ಮಿ ಹಳ್ಳಿ ಜನಕ್ಕೆಲ್ಲ ಇವನು ಯಾಕೆ ಹೀಗೆ ಮಾಡ್ತಾನೆ ಪೆದ್ರಾಮ ಆಗ್ಬಿಟ್ಟನಲ್ಲ ಎಷ್ಟೊಂದು ಚೂಟಿ ಆಗಿದ್ದ ಇವನು ಅಂತ ಸರಿ ಊರಿಂದ ಸೋದರ ಮಾವ ಬರ್ತಾನೆ ಬಟೆ ಎಲ್ಲರ ಒಂದು ಅವನು ಮಾಮ ಯಾರು ನೆಂಟ ಇವನಿಗೆ ಸೋದರ ಮಾವ ಬರ್ತಾನೆ ಅವನಿಗೆ ಹುಡುಗ್ನ ಕಂಡ್ರೆ ತುಂಬ ಪ್ರೀತಿ ಯಾರಿಗೆ ಸೋದರಮ್ಮ ಅವನಿಗೆ ಸೋದರಳಿಯನ್ನು ಕಂಡ್ರೆ ತುಂಬ ಪ್ರೀತಿ ಏನು ಹೇಗಿದ ನಾನು ಸೋದರ ಆಹಾ ಹಾ ಹಾ ನೋಡಪ್ಪ ಹೆಂಗಮ್ಮ ನೋಡು ಊರು ಜನ ಕೇಳೋ ಗೊತ್ತಾಗತ್ತೆ ತಿರ್ಗೆ ಏನು ಅವನ ಮೋದ್ರಾಮ ಪೆದ್ರಾಮ ಮುದ್ರಾಮ ಅಲ್ಲ ಅವನು ಅಂತ ಹೇಗೆ ಯಾಕೋ ಅಷ್ಟೊಂದು ಚೂಟಿಯಾಗಿದ್ದಿರೋ ನೀನು ನೋಡಿ ತೋರಿಸ್ತೀನಿ ಅಂಥೇಳಿ ತಿರ್ಗಾ ಇನ್ನೊಂದು ಒಂದು ರೂಪಾಯಿಂದು ಐದು ರೂಪಾಯಿಂದು ಇಟ್ಟ ತಂಗಿಂದ ನೋಡ್ದ ಹೀಗೆ ಹೀಗೀ ನೋಡಿ ಪಸ್ಕಂತ ಒಂದು ರೂಪಾಯಿ ಜೋಬಿಗೆ ಹಾಕೊಂಡ ನೋಡಿದೆ ಅಪ್ಪ ನೋಡ ಈ ದಿನ ಸೋದರಳಿ ಹಿಂಗೆ ಒಂದು ರೂಪಾಯಿಗೋ ಐದು ರೂಪಾಯಿಗೋ ವ್ಯತ್ಯಾಸ ಆಗುತ್ತಿಲ್ಲ ಈ ನನ್ನ ಮಗನ ನೀವು ಮುದ್ರಾಮ ಮುದ್ರಾಮ ಚೂಟಿ ಹುಡುಗ ಅಂತ ಕರೀತೀರಿ ಅಂದ ಇವನು ಸೋದರಳಿ ನಿನಗೆ ಏನೂ ನಡೆದಿದೆ ಇಲ್ಲಿ ಭಾಳ ಚೂಟಿಯಾಗಿದ್ದ ಆಗಿದ್ದ ಬಂದಿದ್ದಾಗ ಇಂಥ ಹುಡುಗ ಯಾಕೆ ಈಗ ಇರಲಿ ಅಂತ ಅವನು ಕರ್ಕೊಂಡು ಊರು ಆಚೆಗೆ ಬಂದ ಅಲ್ಲ ಕಡ್ಮೇದೆ ನೀನು ಅಷ್ಟೊಂದು ಚೂಟಿಯಾಗಿದ್ದೆ ಊರಿಗೆ ಹಿತವಾಗಿದ್ದಂಥ ಬುದ್ಧಿವಂತನಾಗಿದ್ದೆ ಯಾಕೆ ಹೀಗಾಗ್ಬಿಟ್ರೆ ಪೆದ್ರಾಮ ಆಗ್ಬಿಟ್ಟಿಯಲ್ಲೋ ಅದಕ್ಕೆ ಅವನು ಹೇಳ್ತಾನೆ ಹುಡುಗ ನಾನ್ಯಾಕೆ ಪೆದ್ರಾಮ ಅಲ್ಲ ನಮ್ಮ ಅಪ್ಪ ಪೆದ್ದು ಸಾಪಾಟರಾಮ ಅವಳು ಯಾಕೆ ನೋಡೋ ಮೊದಲನೇ ಸಲ ಒಂದು ರೂಪಾಯಿ ಐದು ರೂಪಾಯಿ ಇಟ್ಟ ಹೌದಾ ಒಂದು ರೂಪಾಯಿ ಐದು ರೂಪಾಯಿ ಇಟ್ಟ ನಾನೇನು ಮಾಡಿದೆ ಒಂದು ರೂಪಾಯಿ ತೆಗೆದು ಜೋಬಿಗೆ ಹಾಕ್ಕಂಡೆ ನಮ್ಮ ಅಪ್ಪ ಏನು ಮಾಡ್ದೆ ಇಷ್ಟೇ ಸಾಕು ಅಂತಿದ್ದೆ ಒಬ್ಬೊಬ್ಬರನ್ನು ಕರೆಯೋದು ಒಂದು ರೂಪಾಯಿ ಐದು ರೂಪಾಯಿ ಇಡೋದು ಒಬ್ಬೊಬ್ಬರನ್ನು ಕರೆಯೋದು ಒಂದು ರೂಪಾಯಿ ಐದು ರೂಪಾಯಿ ಇಡೋದು ಹೀಗೆ ಇಡ್ತಾ ಹೋದ ನಾನು ಒಂದು ರೂಪಾಯಿ ತಗೊತಾ ಹೋದೆ ಇವಾಗ ನನ್ನ ಹತ್ರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ನಿನಗೆ ತೋರ್ಸೋಕೆ ಇಟ್ಟ ತಗೊಂಡೆ ನೂರು ರೂಪಾಯಿ ಆಯಿತು ನಾನು ಮೊದಲೇ ಐದು ರೂಪಾಯಿ ಬಿಟ್ಟಿದ್ದರೆ ಈ ನಮ್ಮಪ್ಪ ಬಿಡ್ತಿದ್ದೆ ನಾ ನನಗೆ ಆ ಈ ನಮ್ಮಪ್ಪ ನನ್ನನ್ನು ಮದ್ರಾಮ ಅಂತ ಒಪ್ಕೊತಿದ್ದ ನಾನು ಪೆದ್ರಾಮನಾಗಿ ನಟನೆ ಮಾಡಿ ನೂರು ರೂಪಾಯಿ ಮಾಡ್ಕೊಂಡೆ ಐದು ರೂಪಾಯಿ ಹಚ್ಚ ನೂರು ರೂಪಾಯಿ ಹಚ್ಚ ಇವನ ಅಪ್ಪನೇನಂತೀಯ ಅಂತ ಕೆಡಿಸದಿರುವು ಕೆಟ್ಟಿ ಹೋಗಬೇಡ ಕೆಡ್ಸೋಕೆ ಹೋದ ಅದ ಪೆದ್ರಾಮ ಅದ ಇವನು ಅತಿ ಮುದ್ರಾಮ ಅದ ಅತಿ ಅದ ಹೇಗಿದೆ ಹಾಂ ಸಾಮಾನ್ಯವಾಗಿ ನನಗೆ ಒಂದು ಕೆಟ್ಟ ಹೆಸರು ಬಿಟ್ಟಿದ್ದಾರೆ ಕೆಲವರು ಯಾರು ತಪ್ಪು ಮಾಡ್ತಾರೆ ಸಮಾಜ ದ್ರೋಹಿಗಳು ಅವರೆಲ್ಲ ಎಲ್ಲರೂ ಬೈದೇ ಇವನು ಸಂಪಾದನೆ ಮಾಡೋದಷ್ಟೇ ನನ್ನ ನಾಟಕದಲ್ಲಿ ಎಲ್ಲರನ್ನು ನಾನು ಟೀಕೆ ಮಾಡಲ್ಲ ಆದರೆ ನಾನು ಟೀಕೆ ಮಾಡೋರಲ್ಲಿ ಇರಬಹುದಾದ ತಪ್ಪುಗಳನ್ನು ಮಾತ್ರ ಐತಿ ತೋರಿಸ್ತೀನಿ ವ್ಯಕ್ತಿ ನನಗೆ ಸಂಬಂಧವಿಲ್ಲ ಸಮಾಜ ಶುದ್ಧೀಕರಣ ಅಂದಾಗ ವ್ಯಕ್ತಿಯನ್ನು ಬಿಟ್ಟು ನಾವು ಸಮಾಜ ಶುದ್ಧಿ ಮಾಡೋದಾಗಿ ವ್ಯಕ್ತಿಯನ್ನು ಸೇರಿಸ್ಕೋಬೇಕು ಅವನಿರೋ ತಪ್ಪನ್ನು ತಿದ್ದಬೇಕು ತಿದ್ದಿ ಅವನನ್ನು ಉತ್ತಮವನ್ನಾಗಿ ಮಾಡಬೇಕು ಇದು ಪ್ರಕ್ರಿಯೆ ತಾನೇ ಹಾಗೆ ನಾನು ಆಯಿತು ನಿಮಗೆ ವಿಷಯಗಳಲ್ಲಿ ತರ್ತಾಯಿದ್ರಿ ವಿಷಯಗಳು ಹ್ಯಾ ಸಪ್ಲೈ ಆಗೋದು ಅಂತ ಯಾರು ಕೇಳಿದರು ಅವರೇ ಹೇಳೋರು ಅವರವರೇ ಹೇಳೋರು ಜನ ಹೇಳೋರು ಪತ್ರಿಕೆ ಹೇಳೋದು ಅದಕ್ಕೊಂದು ಕತೆ ಈ ಕತೆ ಕೇಳಿ ಒಂದು ಹಳ್ಳಿ ಆ ಹಳ್ಳಿಗೆ ಒಬ್ಬ ಜಮೀನ್ದಾರ ಅವನು ಎಂಥ ಪಾಪಿಷ್ಟ ಅಂದರೆ ಆ ಹಳ್ಳಿ ಜನಗಳು ಜಮೀನೆಲ್ಲ ನುಂಗ್ ಹಾಕ್ಕೊಂಡು ಅವ್ರನ್ನ ಜೀತಕ್ಕೆ ಇಟ್ಕೊಂಡು ಬಿಟ್ಟಿದ್ದ ಅವರ ಜಮೀನಿನಲ್ಲಿ ಅವರೇ ಜೀತದ ಆಳುಗಳು ಎಲ್ಲರ ಮೇಲೂ ದಬ್ಬಾಳಿಕೆ ಒಂದು ಕೆಟ್ಟ ಬಾಯಿ ಏನು ಎಲ್ಲರಿಗೂ ಸಾಲ ಕೊಡೋದು ಪತ್ರ ಬರೆಸ್ಕೊಡೋದು ಬಡ್ಡಿ ಹಾಕೋದು ಒಟ್ಟಿನಲ್ಲಿ ಬಡ್ಡಿ ಮಕ್ಕಳನ್ನು ಮಾಡಿ ಆ ಹಳ್ಳಿ ಜನನ ಅವನ ಎದುರಿಗೆ ನಿಂತು ಮಾತಾಡೋಕ್ಕೆ ಇಡೀ ಹಳ್ಳಿ ಜನ ಹೆದರೋರು ಏನು ಯಾಗಪ್ಪ ಸಹಿಸೋದು ಈ ರಾಕ್ಷಸನ್ನು ಅಂತ ಅಂಥ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ಹುಚ್ಚ ಬರ್ತಾನೆ ಈ ಜಮೀನ್ದಾರ ಜಗಲಿ ಮೇಲೆ ಅವನ ನೀಲಿ ಚೇರ್ ಹಾಕ್ಕೊಂಡು ಕಾಲಲ್ಲಿ ರಸ್ತಾಕೋತಿರ್ತಾರೆ ಅವನು ನೋಡಿಬಿಟ್ಟು ಅವ್ರು ಹುಚ್ಚಾಯಿ ಮಾಡ್ತಾನೆ ಏಯ್ ರಿಯ್ ಊಟ ಹಾಕೋ ನನಗೆ ಅಂತಾರೆ ಜಮೀನ್ದಾರ ಏಯ್ ಹೋಗರ ಅಂತಾರೆ ನನ್ನ ಹೊಲ್ಕಡೆ ಊಟ ಹಾಕೋ ಅಂತಾರೆ ಏಯ್ ಹೊಡೆದು ಕಳಿಸ್ತೀನಿ ನೋಡುತ್ತೆ ನಾ ಕಲ್ತ್ಕೊಂಡು ಹೊಡೆದ್ಬಿಡ್ತೀನಿ ನೋಡು ಅಯೋಗ್ಯ ಊಟ ಕಿಡಿದ್ರೆ ಕಲ್ಲಲ್ಲಿ ಹೊಡಿತೀನಿತ್ಯ ಊಟ ಫೋಟೋ ಊಟ ಊಟನೋ ಮತ್ತು ಬಾಯಿಗೆ ಬಂದಾಗ ಕೆಟ್ಟ ಕೆಟ್ಟ ಮಾತುಗಳು ಬೈಯೋಕೆ ಶುರು ಮಾಡ್ತಾನೆ ಆವಾಗ ಜಮೀನ್ದಾರಂ ಗೊತ್ತಾಗುತ್ತೆ ಇವನು ಹುಚ್ಚ ಇವನ ಹತ್ರ ಮಾತಾಡಿದ್ರೆ ನನಗೆ ಅವಮಾನ ಅಂದಿದ್ದೆ ಒಳಗೆ ಹೋಗಿ ಬಾಗಿಲು ಹಾಕಿ ಮಾಡ್ತಾನೆ ಇದನ್ನ ಹಳ್ಳಿಯವರೆಲ್ಲ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾರೆ ಆಹಾ ಹಾ 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 ಎಂಥ ಮಹಾನ್ ಭಾವ ಬಂದ ನಮ್ಮ ಹಳ್ಳಿಗೆ ಅಂತ ಸೀದಾ ಹೋಗಿ ಆ ಹುಚ್ಚನ ಕಾಲಿಗೆ ಬಿದ್ದು ಅಪ್ಪ ಇದೀನ ಈ ಊರು ಬಿಟ್ಟು ಹೋಗಬೇಡ ಜಾ ಊಟ ಮಾಡು ಯಾರ ಮನೇಲಿ ಎಷ್ಟು ಬೇಕಾದ್ರೂ ಊಟ ಮಾಡು ಎಲ್ಲಿ ಬೇಕಾದ್ರೆ ಮಲಕ್ಕು ನಿನಗೆ ಊಟ ಆಶ್ರಯ ಎಲ್ಲ ನಾವು ಕೊಡ್ತೀವಿ ನಿನ್ನ ಕೆಲಸ ಇಷ್ಟೇ ಕಣೆಯಾ ಏನಿಲ್ಲ ಹೋಗೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಜಮೀನ್ದಾರ ಮನೆ ನಿಂತ್ಕೊಂಡು ಬಾಯಿ ಬಂದಾಗ ಬೈ ನಿನ್ನಲ್ಲಿ ಏನೇನು ಹಲ್ಕ ಮಾತು ಸ್ಟಾಕಿದೆ ಎಲ್ಲ ಬೈ ಊಟ ಮಾಡ್ಕೊಂಡು ಸುಖವಾಗಿರು ಆ ಹುಚ್ಚ ಶುರು ಮಾಡಿದ ಅವನ ಜೀವನಾನೂ ಹಗರಾಯಿತು ಬಾಯಿ ಬಂದ ಬೈಯಕ್ಕೆ ಶುರು ಮಾಡ್ದೆ ಇವನು ಕಾಟ ತಪ್ಪಿಸ್ಕೊಳಕ್ಕೆ ಜಮೀನ್ದಾರ ಊರು ಬಿಟ್ಟು ಹೋಗೋ ಸ್ಥಿತಿಗೆ ಬಂತು ಅವನಿಗೆ ಇದು ಈ ಕತೆ ನಾನು ಯಾತಕ್ಕೆ ಹೇಳಿದೆ ಅಂದರೆ ನಮ್ಮ ಅಪ್ಪನ ಕಳ್ಕೊಂಡು ನಾನು ಜಗಲಿ ಮೇಲೆ ಬಿದ್ದಿದ್ದೆ ಹುಚ್ಚಿನಾಗಿ ಇದೇ ಬೆಂಗಳೂರು ಬೀದಿನಲ್ಲಿ ಬಿದ್ದಿದ್ದೆ ಹೊಟ್ಟಿಗಿಲ್ಲ ಜನ ನನ್ನ ಆರಿಸ್ಕಂಡ್ರು ಬಂದ ಉಚಿತ ಅಂತ ಒಂದಿನ ಬೈದನಪ್ಪ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಸ್ವೀಟ್ ಬೈದೆ ನೋಡಿದರು ಹಾ ಹಾ ಸರಿ ಅಂದಿದ್ದೆ ಯಾರ್ಯಾರ ಹೊಟ್ಟೆಯಲ್ಲಿ ಏನೇನು ಯಾರ್ಯಾರ ಬಗ್ಗೆ ಇತ್ತೋ ಬೈಯೋದಕ್ಕೆ ಎಲ್ಲ ನನ್ನ ಬಾಯಿಗೆ ಹಾಕೋದು ಸ್ವಾಮಿ ನಾವು ಊಟ ಕೊಡ್ತೀವಿ ನೀವು ಬೈರಿ ಇವನು ಬೈರಿ ನಾಳೆ ಅವನು ಬೈರಿ ಒಟ್ಟಿನಲ್ಲಿ ನಾನು ಬುಚ್ಚ ನನ್ನ ಕೈ ಬಯಸಿದ್ರು ಅನ್ನ ಕೊಟ್ಟರು ಜ್ಞಾನ ಕೊಟ್ಟರು ಅರಿವೆ ಕೊಟ್ಟರು ಆಶ್ರಯ ಕೊಟ್ಟರು ಬೈಯೋಕ್ಕೆ ಶುರು ಮಾಡಿದೆ ಬೈದಷ್ಟು ಬೈದಷ್ಟು ನನಗೆ ಹಿತ ಜಾಸ್ತಿ ಆಯಿತು ಜೊತೆಗೆ ಒಂದು ಉದ್ದೇಶ ಬಂತು ಏನು ಈ ಬೈಯೋದು ಅವರಿಗೆ ತಟ್ಟಿ ಅವರ ಜೀವನದಲ್ಲಿ ಒಂದಲ್ಲ ಒಂದು ದಿನ ಅವರು ಸರಿ ಹೋದರೆ ಸಮಾಜ ಶುದ್ಧೀಕರಣವಾಗುತ್ತೆ ಇವಾಗ ನಮ್ಮಿಂದ ಆಯ್ಕೆಯಾದಂಥ ಶಾಸಕರಿರ್ಬೋದು ಅವರಿಂದ ಆಯ್ಕೆಯಾದ ಮಂತ್ರಿ ಮಹೋದಯರಿರ್ಬೋದು ಅಥವಾ ಸರ್ಕಾರಿ ನೌಕರಿ ಇರ್ಬೋದು ಇವರೆಲ್ಲ ಸಮಾಜದ ಹಿತಾಕಾಂಕ್ಷಿಗಳು ಅಂತ ನಮ್ಮ ಭಾವನೆ ನಮ್ಮಿಂದ ಹೋಗಿರೋರು ಕೂಡ ಅಷ್ಟೇ ನಮಗೇನೋ ಒಂದು ಉಪಕಾರ ಮಾಡ್ತಾರೆ ಅಂತ ಕಳಿಸಿದ್ದೀವಿ ಪ್ರಜಾಪ್ರಭುತ್ವದ ಸಾರ ಸಾರಾಂಶ ಅಷ್ಟೇ ತಾನೇ ಆದ್ದರಿಂದ ಅವರೇ ತಪ್ಪು ಮಾಡಿದರೆ ಅಕ್ಕಮಹಾದೇವಿ ಹೇಳ್ತಾರೆ ಒರೆ ಹತ್ತಿ ಒರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ನಾವು ಕೆಟ್ಟರೆ ಅವರು ಸರಿ ಮಾಡಬೇಕು ಅವರೇ ಕೆಟ್ಟರೆ ನಮ್ಮನ್ನು ಯಾರು ಸರಿ ಮಾಡೋದು ಆದ್ದರಿಂದ ಆ ಕೆಟ್ಟವರಿಗೆ ನಾವು ಬುದ್ಧಿ ಹೇಳೋದು ಪ್ರಜಾಪ್ರಭುತ್ವ ಅನ್ನೋದು ನಿಂತಿರೋದು ಮೂರು ಅಂಗದ ಮೇಲೆ ಅಲ್ಲ ಸ್ವಾಮಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಮೂರನ್ನೇ ಉಲ್ಲೇಖ ಮಾಡ್ತಾರೆ ವಾಸ್ತುವಾಗಿ ನಿಂತಿರೋದು ಪಂಚಾಂಗದ ಮೇಲೆ ಪಂಚಾಂಗ ಅಂದರೆ ನಾವು ಬ್ರಾಹ್ಮಣ ಬಳಸ್ತೀವರು ಆ ಪಂಚಾಂಗ ಅಲ್ಲ ಇದು ಇದು ಪಂಚಾಂಗ ಅಂದರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವರುಗಳನ್ನೆಲ್ಲ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಮಾಧ್ಯಮಾಂಗ ಇವ ನಾಲ್ಕು ಚೆನ್ನಾಗಿದ್ದಾಗ ಉತ್ತಮವಾಗಿ ಬಾಳೋದು ಜನಾಂಗ ಹಾಗೆ ಉತ್ತಮವಾಗಿ ಬಾಳ್ತಕ್ಕಂಥ ಜನಾಂಗದ ಒಂದು ರಾಷ್ಟ್ರವನ್ನು ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ಕರಿತೀವಿ ನಾವು ಆದ್ದರಿಂದ ಇವತ್ತು ಮಾಧ್ಯಮಾಂಗ ಎಷ್ಟು ಚುರುಕಾಗಿದೆ ನಾನು ಮಾಧ್ಯಮಾಂಗದ ಒಂದು ಅಂಗವೇ ಜನರ ಸಂಪರ್ಕ ಸಾಧನೆ ಮಾಡುವ ಅಂಗವೇ ನಾನು ಆದ್ದರಿಂದ ಮಾಧ್ಯಮಾಂಗದ ಚುರುಕು ಈ ಮೂರು ಅಂಗಗಳ ಶುದ್ಧೀಕರಣ ತದ್ವತ್ತಾಗಿ ಒಂದು ಸುಂದರವಾದ ಸಮಾಜ ಒಳ್ಳೆಯ ರಾಷ್ಟ್ರ ನಿರ್ಮಾಣ ಇದಿಷ್ಟೇ ನಮ್ಮ ಉದ್ದೇಶವಿನ ಬೈದು ನಾವನ್ನು ಹುಟ್ಟಿಸ್ಕೋಬೇಕು ಅನ್ನೋದು ಯಾವ ಮಾಧ್ಯಮಾಂಗದ್ದು ಅಲ್ಲ ಯಾವ ಮಾಧ್ಯಮಾಂಗದ ಅದಲ್ಲ ಅನ್ನೋದು ನನ್ನ ಭಾವನೆ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ತನ್ನನ್ನು ತಾನು ಕಾಣಿಸ್ಕೊತಾ ಇದೆ ಭಾರತ ಕಂಡ್ರೆ ಬೇರೆಯವರಿಗೆ ಒಂದು ಹೊಸ ಜೀವನ ಕಾಡ್ತಾ ಇದೆ ನೋಡಿ ಹ್ಞೂ ಹೇಳ್ತೀನಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ನಮ್ಮ ಯುವ ಜನಾಂಗಕ್ಕೆ ಅಲ್ಲಿ ಜನ ಸತ್ರು ಇಲ್ಲಿ ಸ್ಟ್ರೇಪ್ ಆಯಿತು ಇಲ್ಲಿ ಹಾಗಾಯಿತು ಅದು ಹಾಗಾಯಿತು ಅಂತ ಹಾಳಾದ ಸುದ್ದಿ ಕೊಡೋ ಬದಲು ನಾವು ಆಗಿರ್ತಕ್ಕಂಥ ಒಳ್ಳೆಯದು ಸಾಧನೆಗಳು ನಮ್ಮ ಆಟಂ ಪ್ರಯೋಗ ಮಾಡಿದ್ರು ನಮ್ಮ ವಾಜಪೇಯಿ ಅವರು ಆ ಸೇತು ಹಿಮಾಚಲ ಪರ್ಯಂತ ಗೋಲ್ಡನ್ ಕಾರ್ಡಾರ್ ಯೋಜನೆ ಮಾಡಿದ್ದೀವಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ವತಂತ್ರ ಬಂದ ಕೆಲವೇ ವರ್ಷಗಳಲ್ಲಿ ಬಾಬಾ ಅಣುವಿದ್ಯುತ್ ಕೇಂದ್ರ ಮಾಡಿದ್ವಿ ಇವೆಲ್ಲ ಒಳ್ಳೆಯದನ್ನು ನಾವು ಹೇಳಿದರೆ ಯುವಕರಿಗೆ ಅದೇ ಹೌದಲ್ವಾ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿ ಅವರಲ್ಲಿ ಉತ್ಸಾಹ ತುಂಬುತ್ತೆ ಆದ್ದರಿಂದ ಈ ಉತ್ಸಾಹ ತುಂಬ ಕೆಲಸ ಮಾಡೋಣ ನಮ್ಮವರನ್ನು ನಾವು ಪರಿಪಕ್ವ ಮಾಡೋಣ ರಾಷ್ಟ್ರವನ್ನು ಸುಂದರವಾಗಿಸೋಣ ಏನಂತೀರಿ ಹಿರಣ್ಣಯ್ಯನವರು ಹೇಳ್ತಿರುವಂತಹ ಕಥೆಗಳನ್ನು ಕೇಳ್ತಾ ಇದ್ದೀರ ಅಲ್ವಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜ್ಞಾನಪೀಠ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಿರಣ್ಯನವರು ಹೇಳ್ತಾ ಇದ್ದಂತಹ ಕತೆಗಳು ಮುಂದುವರಿಯುತ್ತೆ ಕೇಳೋಣ ನಿಮ್ಮನ್ನು ನಾವು ಅನ್ನದಾತ್ರೆ ಅಂತ ಕರಿತೀವಲ್ಲ ಅದು ಕೇವಲ ತಟ್ಟೆದ ಬೇಡೋ ಹೊಟ್ಟೆ ತುಂಬಿಸು ಅನ್ನ ಅಂತ ನಾನು ಭಾವಿಸಿಲ್ಲ ಆ ಭಾವನೆ ನನಗಿಲ್ಲ ಅನ್ನದಾತ್ರೆ ಅಂದಾಗ ನಮಗೆ ಇರ್ತಕ್ಕಂಥ ಪಂಚೇಂದ್ರಿಗಳು ಮನುಷ್ಯನಲ್ಲಿ ಪಂಚೇಂದ್ರಿಗಳಿದೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಕೆಲವರು ಸ್ಪರ್ಶ ಅಂತಾರೆ ಕೆಲವರು ಮೂಳೆ ಒಳಗಿರ್ತಕ್ಕಂಥ ಆಕಾಶ ತತ್ವ ಅಂತಲೂ ಅಂತಾರೆ ಹೀಗೆ ಈ ಐದು ನಮ್ಮಲ್ಲಿ ಏನು ಪಂಚೇಂದ್ರಿಗಳಿದೆ ಈ ಐದಕ್ಕೂ ದಾಹ ಇದೆ ಕಣ್ಣಿಗೆ ಒಳ್ಳೆಯದನ್ನು ನೋಡಬೇಕು ಅನ್ನೋ ದಾಹ ಇದೆ ಕೆಟ್ಟದ್ದನ್ನು ನೋಡಿದರೆ ಕಣ್ಣು ನೋಡ್ತೀವಿ ನಾವು ನೋಡಬಾರ್ದು ಅಂತ ಕೆಟ್ಟ ಕೆಟ್ಟ ಯಾವ್ಯಾವುದೋ ದೃಶ್ಯಗಳು ಬಂದಾಗ ನಾವು ಕಣ್ಮುಚ್ಕೊಳ್ತೀವಿ ಮಕ್ಕಳನ್ನು ಅವಾಯ್ಡ್ ಮಾಡ್ತೀವಿ ಕಣ್ಣು ಕೆಟ್ಟದ್ದು ನೋಡೋಕೆ ಆಸೆ ಪಡಲ್ಲ ಕಿವಿ ಒಳ್ಳೆಯದನ್ನು ಕೇಳೋಕೆ ಆಸೆ ಪಡುತ್ತೆ ಮೂಗು ಒಳ್ಳೆಯದನ್ನು ಆಘಾಣಿಸುತ್ತೆ ಕೆಟ್ಟದ್ದು ಬರತಕ್ಕ ಯಾರಪ್ಪ ಏನು ಮಾಡ್ ಅಂತೀವಿ ನಾವು ಇನ್ನು ನಾಡಿಗೆ ರುಚಿ ರುಚಿಯಾದ ಕೇಳುತ್ತೆ ಏನೇನೋ ತಿನ್ನೋಕೆ ಆಸೆ ಪಡೋಲ್ಲ ಅದು ಇನ್ನು ಸ್ಪರ್ಶ ಒಂದು ಹೂವನ್ನು ಮುಟ್ಟಿದಾಗ ಆಗೋ ಆನಂದ ಒಂದು ಸಿಲ್ಕ್ ಮುಟ್ಟಿದಾಗ ಆನಂದ ತಾಯಿಯನ್ನು ಮುಟ್ಟಿದಾಗ ಆಗತಕ್ಕಂಥ ಒಂದು ಸಂತೃಪ್ತಿ ಇವನ್ನೆಲ್ಲ ಸ್ಪರ್ಶದಲ್ಲಿ ನಾವು ಅನುಭವಿಸ್ತೀವಲ್ಲ ಈ ಎಲ್ಲಕ್ಕೂ ಆ ದಾಹ ಇದೆ ರೀ ಹೊಟ್ಟೆ ಒಂದಕ್ಕೆ ಅಲ್ಲ ಆದ್ದರಿಂದ ನಮ್ಮ ಈ ಐದು ದಾಹಗಳನ್ನು ತೀರಿಸೋದು ಈ ಸಮಾಜ ನೀವು ಒಳ್ಳೆಯದನ್ನು ತೋರಿಸ್ತೀವಿ ಒಳ್ಳೆಯದನ್ನು ಕೇಳಿಸ್ತೀರಿ ಹೇಗೆ ಅಂದರೆ ಒಮ್ಮೆ ಎಲ್ಲೋ ಪ್ರಶ್ನೆ ಮಾಡಿದ್ರು ನನ್ನ ಏ ನಿಮ್ಮ ಪೂಜೆ ರೀ ಕಾಯ ಯ ಆ ದೇವರಿಗೆ ಏನೇನು ನಿರ್ಮಾಣಕಾರ ಮಾಡಿಬಿಡ್ತೀರಿ ಕಾಸ್ಟಿಗೆ ಇಲ್ಲ ವಜ್ರ ವೈಢರ್ಯ ಎಲ್ಲ ಹಾಕಿಬಿಡ್ತೀರಿ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಕಿರೀಟ ಮೇಲೆ ಇಟ್ಟುಬಿಡ್ತೀರಿ ಅದರ ಜೊತೆಗೆ ಆ ಹೂಗಳು ಆಮೇಲೆ ಅದೇನು ಬೂದ್ಗಡ್ಡಿ ಅದೇನ ಕರ್ಪೂರ ಅದೇನು ನೈವೇದ್ಯ ಅದೇನು ಅದು ಅದೇನು ರಾಮ 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 ಗಲಾಟೆಯೋ ಗಲಾಟೆ ಅಂತಾರೆ ಅವ್ರಿಗೆ ನಾನು ಹೇಳಿದೆ ನೋಡಿರಿ ಇದೆಲ್ಲಕ್ಕೂ ಅರ್ಥ ಇದೆ ನಮ್ಮವರು ಮಾಡಿರೋದು ಹುಡುಗಾಟ ಅಲ್ಲ ನಮ್ಮಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳಿಗೂ ಇದು ಆಹಾರ ಭಗವಂತನಿಗೆ ಅಲಂಕಾರ ಮಾಡ್ತೀವಿ ನಾವು ವಜ್ರವೈಢುಗಳನ್ನು ತೋರಿಸ್ತೀವಿ ಯಾತಕ್ಕೆ ಆ ಸ್ವಾಮಿಯನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡಿದರೆ ನಮ್ಮನ್ನು ಐದು ನಾಯಿ ಕಾಡ್ತಾ ಇರ್ತಾರ ಪಂಚೇಂದ್ರಿಗಳು ಐದು ನಾಯಿ ಆ ಐದು ನಾಯಿಗೆ ಆಹಾರ ಹಾಕಿದರೆ ಅವು ಮಲಗ್ತವೆ ಆಗ ನಾವು ಮನಸ್ಸಲ್ಲಿ ಪರಮಾತ್ಮನ ಧ್ಯಾನ ಮಾಡೋದಕ್ಕೆ ನಮಗೆ ಏಕಾಂತತೆ ಏಕಾಗ್ರತೆ ಎರಡೂ ಬರುತ್ತೆ ಉದಾಹರಣೆಗೆ ಈ ನಮ್ಮ ಐದು ನಾಯಿಗಳನ್ನು ನಾವು ತೃಪ್ತಿಪಡಿಸದೆ ಹೋದರೆ ಅದು ನಮ್ಮನ್ನು ತೊಂದರೆ ಮಾಡ್ತಾರೆ ಇರುತ್ತೆ ಇವಾಗ ಕಣ್ಣು ನಾಯಿ ಆ ಕಣ್ಣು ನಾಯಿಗೆ ಏನು ಬೇಕು ಒಂದು ಒಳ್ಳೆಯ ಅಲಂಕಾರ ಒಂದು ಒಳ್ಳೆಯ ದೃಶ್ಯ ಬೇಕು ಅದಕ್ಕೆ ಪರಮಾತ್ಮನಿಗೆ ಸುಂದರವಾಗಿ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಎಲ್ಲ ಹಾಕಿ ಸ್ವಾಮಿಯನ್ನು ಅಲಂಕಾರ ಮಾಡಿ ನಿಲ್ಲಿಸ್ತೀವಿ ಆವಾಗ ಕಣ್ಣುನ ನಾಯಿಯನ್ನು ನೋಡ್ತಾ 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 ಬಿಡುತ್ತೆ ಅದರ ಕಾಟ ತಪ್ತ ಆಮೇಲೆ ಸ್ವಾಮಿಗೆ ಗಂಧ ಲೇಪನ ಮಾಡ್ತೀವಿ ಸಾಮಾನ್ಯವಾದ ಗಂಧ ಅಲ್ಲ ಅದು ಗಂಧದ ಕಡಲಿಂದ ತೆಗೆದಂಥ ಶ್ರೀಗಂಧಕ್ಕೆ ಕೇಸರಿ ಪಚ್ಚಕರ್ಪುರ ಎಲ್ಲ ಹಾಕಿರಬೇಕು ಆದರೆ ಘಮ 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 ಅಂತಿರಬೇಕು ಆ ಗಂಧ ಆಮೇಲೆ ಪುಷ್ಪಗಳನ್ನು ಇಲ್ಲ ಕಾಗದದ್ದು ಪ್ಲಾಸ್ಟಿಕ್ದೋ ಹಾಕಬಾರ್ದು ಅದು ಭಗವಂತ ಕೊಟ್ಟಂಥ ಗಿಡದಿಂದ ಕಿತ್ಕೊಂಡ್ಬಂದಂಥ ಘಮಿಸುವ ಪುಷ್ಪ ಘಮ್ಮ ಅಂತಿರಬೇಕು ಮಲ್ಲಿಗೆ ಸಂಪಿಗೆ ಜಾಜಿ ಇತ್ಯಾದಿಗಳು ಅಂದರೆ ಅದರಿಂದ ಬರ್ತಕ್ಕಂಥ ವಾಸನೆ ಇದೆಯಲ್ಲ ಅದು ಈ ಗಂಧದ ವಾಸನೆ ಊದುಗಡ್ಡಿ ಹಚ್ತೀವಿ ಆ ಧೂಪ ಇವೆಲ್ಲವೂ ಮೂಗುನ ನಾಯಿಗೆ ಆಪ್ಯಾಯಮಾನವಾಗುತ್ತೆ ಆ ನಾಯಿ ಮರಗತ್ತೆ ಎರಡನೇದಾಯ್ತು ಅದಾದ ಮೇಲೆ ಕಿವಿ ಅದಕ್ಕೊಂದು ಆಹಾರ ಬೇಕಲ್ಲ ಅದಕ್ಕೆ ಮಂತ್ರ ಘೋಷ ಹ್ಯಾ ಎಷ್ಟು ಮಂತ್ರ ಹೇಳಬಾರ್ದು ಮಂತ್ರ ಹೇಳುವಾಗ ಅದಕ್ಕೆ ಒಂದು ಶ್ರುತಿ ಆ ಸ್ಮೃತಿ ಅನ್ನೋದು ನಮ್ಮ ನೆನಪು ಶ್ರುತಿ ಇದೆಯಲ್ಲ ಟೈಮಿಂಗ್ ಆ್ಯಂಡ್ ಟೋನಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಒಬ್ಬ ಕಲಾವಿದನಿಗೆ ಆ ಟೈಮಿಂಗ್ ಟೋನಿಂಗ್ ಪ್ರಜ್ಞೆ ಇರಬೇಕು ಆ ರಾಗ ಲಯ ರಾಗದ ಛಾಯೆ ಬದ್ಧತೆ ಇದ್ದು ಮಾತಾಡಿದಾಗ ಅದು ಅತ್ಯಂತ ಕೀಳಾಗಿರುತ್ತೆ ಅದಕ್ಕೆ ಕೆಲವರು ಭಾಷಣ ಮಾಡುವಾಗ ತುಂಬ ವಿಷಯ ಇರುತ್ತೆ ರೀ ಪಾಪ ಹೇಳೋಕ್ಕೆ ಬರದೇನೆ ಎರಡು ನಿಮಿಷಕ್ಕೆ ಜನ ಇದ್ದೋಗಿಬಿಡ್ತಾರೆ ಕೆಲವರು ನನ್ನಂಥವ್ರು ಇರುತ್ತಾರೆ ಹೊಟ್ಟೆಯಲ್ಲಿ ಏನೂ ವಿಷಯ ಇರೋದಿಲ್ಲ ಆದರೆ ಹೇಳೋ ಸೊಬಗಿದೆಯಲ್ಲ ಹೇಳಬಾರ ವೈಖರಿ ಇದೆಯಲ್ಲ ಆ ವೈಖರಿನಲ್ಲಿ ತಡಿ ಏನೋ ಹೇಳ್ತಾರೆ ಅಂತ ಕೂತಿರ್ತಾರೆ ಅಂದರೆ ಆ ಹೇಳುವ ಕ್ರಮ ಇದೆಯಲ್ಲ ಅದು ಒಂದು ಶ್ರುತಿ ಒಂದು ಲಯವನ್ನು ಬದ್ಧವಾಗಿಟ್ಕೊಳ್ ಆಮೇಲೆ ಗಂಟೆ ಬಾರಿಸ್ತಾರಲ್ಲ ಕೆಟ್ಟ ಕೆಟ್ಟ ಒಡಕಲು ಗಂಟೆ ಬಾರಿಸಬಾರ್ದೀ ಶ್ರುತಿ ಬದ್ಧವಾದ ಗಂಟೆ ಸರಿ ಮಾ ಅಂತ ಏನು ಹೇಳ್ತಾರೆ ಸಪ್ತ ಸ್ವರಗಳು ಆ ಸಪ್ತ ಸ್ವರಗಳ ಗಂಟಾನಾದ ಇರಬೇಕು ಆ ಶಂಕನಾದನೂ ಅಷ್ಟೇ ಜಾಂಗತೆನೂ ಅಷ್ಟೇ ಅದಕ್ಕೆ ಪೂರಕವಾಗಿರಬೇಕು ಇವೆಲ್ಲವನ್ನು ಈ ಶ್ರುತಿ ಪದ್ಧತಿಯಿಂದ ಮಾ ಮಂತ್ರ ಹೇಳುವಾಗಲೂ ಅಷ್ಟೇ ಯೋ ವೇದಾದೋ ಸ್ವರ ವೇದಾಂತೇ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿ ಲೀನಸ್ಯ ಯಪ್ಪರ ಸ್ಯ ಮಹೇಶ್ವರ ನೋಡಿ ಎಲ್ಲಿ ಇಳಿಯುತ್ತೆ ಎಲ್ಲಿ ಏರುತ್ತೆ ಅಂದರೆ ಇವೆಲ್ಲವನ್ನೂ ಕಿವಿ ಕೇಳ್ತಾ 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 ಆ ನಾದಮಯವನ್ನು ತುಂಬ್ಕೋತಾ ಹಾಗೆ ಕಿವಿ ಮಲಗುತ್ತೆ ಅಲ್ಲಿ ಕಣ್ಣು ಕಿವಿ ಮೂಗು ಮಲಗತು ಇನ್ನು ನೈವೇದ್ಯ ಇಡ್ತೀವಿ ಅನ್ನ ಪುಡಿಯೋಗರೆ ಏನು ರೀ ರಸಾಯನ ನೋಡ್ತಾ ಇದ್ರೆ ಅಯ್ಯೋ ಏನು ದೇವರು ತಿಂತಾನ ನಿಜವಾಗಿ ಹೇಳ್ರಿ ದೇವ್ರೇನಾರ ತೆಂಗಿನಕಾಯಿ ಇಟ್ಟ ಕೈ ಹಾಕ್ಬಿಟ್ರೆ ಕೈ ಮೇಲೆ ಹೊಡೆದು ಬಿಡ್ತೀವಿ ಇಪ್ಪತ್ತು ರೂಪಾಯಿ ಅದೇ ತೆಂಗಿನಕಾಯಿ ಮಗನೇ ಕೈ ಹಾಕ್ತೀಯ ತಕ ಕೈನ ನೀವು ಮುಟ್ಟಲ್ಲ ನಾನು ಗ್ಯಾರಂಟಿ ಮೇಲೆ ಇಟ್ಟಿದ್ದೀವಿ ನಾವು ಅಂದ್ಬಿಡ್ತಾನೆ ಮನುಷ್ಯ ಅದಕ್ಕೆ ದೇವ್ರಿಗೆ ಕೈ ಹೋಗಲ್ಲ ಯಾಕಪ್ಪ ರಿಸ್ಕು ಹಾಕಲ್ಲ ನನಗೆ ಗೊತ್ತು ಅದು ದಮ್ಮದೇ ಇಂತ ಈ ನಾಲ್ಗೆ ಗೊತ್ತ್ರಿ ಆ ಶಾಲೆ ನನಗೆ ಆ ಪುಡಿಯೋಗರೆ ನನಗೆ ಆ ರಸಾಯನ ನನಗೆ ಅದನ್ನು ಆ ನಾಯಿ ಗಲಾಟೆ ಮಾಡಲ್ಲ ಆಗಲಿ ನೀವೇ ಅದ್ಮಾರಿಗೆ ಬಿಡುತ್ತೆ ನಾಲ್ಕಾಯಿತು ಇನ್ನೂ ಸ್ಪರ್ಶ ಮಂಗಳ ಹೀಗೆ ತಗೋತೀವಿ ಆ ಸ್ಪರ್ಶದಲ್ಲಿ ನಮ್ಮ ಈ ಕೈ ಇದೆಯಲ್ಲ ಇದು ಆ ಕಾವಿಗೆ ಜಾಗೃತವಾಗುತ್ತೆ ಮೈನಲ್ಲಿ ಕಾವು ಹುಟ್ಟುತ್ತೆ ಆ ಹುಟ್ಟಿದ ಕಾವು ನಮ್ಮಲ್ಲಿ ಪಚನಕ್ರಿಯೆ ನರಗಳ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡತಕ್ಕಂಥದ್ದು ಎಲ್ಲಕ್ಕಿಂತ ಮಿಗಿಲಾಗಿ ಅದನ್ನು ತಗೊಳ್ಳೋದ್ರಿಂದ ಸ್ಪರ್ಶ ಸುಖವನ್ನು ಅನುಭವಿಸ್ತೇವೆ ಪರಮಾತ್ಮನ ಪಾಲುಗಳನ್ನು ಹೀಗೆ ಮುಟ್ಟಿ ಕಣ್ಕೊಳ್ತೇವೆ ಶಿರಸಾನಮಾಮಿ ಮನಸಾ ಸ್ಪರಾಮಿ ಮನಸ್ಸರಿಂದ ನೆನಿತೀನಪ್ಪ ಶಿರವನ್ನು ಬಗ್ಗಸ್ತೀನಪ್ಪ ಅಂತ ಕಾಲಿಗೆ ಕೈ ಇಟ್ಟು ನಮಸ್ಕಾರ ಮಾಡ್ತೇವೆ ಅಲ್ಲಿಗೆ ಸ್ಪರ್ಶನಲ್ಲಿ ಒಂದು ಸುಖ ಇದೆ ಈ ಐದು ನಾಯಿಗಳು ಮರಗಿದ ಮೇಲೆ ನಾವು ನಮ್ಮ ಈ ಒಂದು ಪ್ರಾರ್ಥನೆಯನ್ನು ಜಪವನ್ನು ತಪ್ಪವನ್ನು ಮಾಡ್ತೇವೆ ಇದು ನಮ್ಮ ಪದ್ಧತಿ ಅಂತ ಹೇಳಿದೆ ಜೊತೆಗೆ ಈ ಪದ್ಧತಿಯಲ್ಲಿ ನಾವು ಮಾಡೋದರಿಂದ ನಮಗೆ ಏಕಾಂತತೆ ಏಕಾಗ್ರತೆ ಲಭಿಸುತ್ತೆ ಹೌದೋ ಅಲ್ವೋ ನೀವು ಯೋಚನೆ ಮಾಡಿ ನಮ್ಮ ಆಚಾರಕ್ಕೆಲ್ಲ ವಿಚಾರ ಇದ್ದೇ ಇದೆ ನಾವು ವಿಚಾರರಹಿತರಾಗಿ ಆಚಾರ ಮಾಡಿದರೆ ಕಂದಾಚಾರ ಅಂಧಾಚಾರ ಹೀಗೆಲ್ಲ ಕರೀತಾರೆ ನಮ್ಮನ್ನು ಹಾಗೆಯೇ ನಾವೇನು ಅನ್ನದಾತರಿಂದ ನಿಮ್ಮನ್ನು ಕರಿತೀವಿ ನಮ್ಮ ಈ ಇಂದ್ರಿಯಗಳಿಗೆ ಪಂಚೇಂದ್ರಿಗಳಿಗೆ ಒಂದು ಸೊಬಗನ್ನು ಸುಖವನ್ನು ಕೊಡ್ತಕ್ಕಂಥವು ನೀವು ಅಂತ ಅಂತ ಕರೆಯುವಾಗ ಅದನ್ನು ಕೊರಳಿಂದ ಕರೆಯೋಲ್ಲ ಕರುಳಿಂದ ಕರೀತೇವೆ ಅದರಲ್ಲಿ ಕೃತಜ್ಞತೆ ಇದೆ ನಮನ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಶ್ರೇಷ್ಠರು ನಾವು ನಿಮ್ಮ ಮುಂದೆ ನಿಂತಹವರು ಅಂದರೆ ಶಿವಶರಣರಿಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಅಂತ ಅಣ್ಣ ಬಸವಣ್ಣ ಹೇಳುತ್ತಾರೆ ದರಿಗಿಂತ ಸಣ್ಣವರಿಲ್ಲಪ್ಪ ಶಿವಶರಣರಿಗಿಂತ ದೊಡ್ಡವರಿಲ್ಲ ಅಂದರೆ ಈ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕಾದರೆ ನಾವು ನಿಮ್ಮನ್ನು ಅನ್ನದಾತ್ರೆ ಅಂತ ಕರಿತೀವಿ ಅದರಿಂದ ಅನ್ನದಾತರೆ ನಿಮ್ಮಲ್ಲಿ ಈ ಒಂದು ಸಣ್ಣ ಒಂದು ನಮ್ಮ ಚರಿತ್ರೆಯ ಒಂದು ಕೆಲವು ಹಾಡುಗಳನ್ನು ತಿರುವು ಹಾಕೋಕ್ಕೆ ಅಪೇಕ್ಷೆ ಪಡ್ತೇನೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ಆವಾಗ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ನೆಹರೂ ಅವರು ಒಂದು ಮಾತು ಹೇಳ್ತಾರೆ ಭಾರತ ಬಹುದೊಡ್ಡ ರಾಷ್ಟ್ರ ಅನೇಕ ಧರ್ಮಗಳ ಅನೇಕ ಭಾಷೆಗಳ ಅನೇಕ ರೀತಿ ರಿವಾಜ್ಗಳ ಅನೇಕ ಅಭ್ಯಾಸಗಳ ಅನೇಕ ಧರ್ಮಗಳ ಒಂದು ಗೂಡು ಭಾರತ ಇದನ್ನು ಒಂದು ಮಿನಿ ವರ್ಲ್ಡ್ ಅಂತ ಕರಿಬೋದು ಒಂದು ಸಂಕ್ಷಿಪ್ತವಾದಂಥ ಜಗತ್ತು ಭಾರತ ಆದ್ದರಿಂದ ಇದನ್ನು ಆಡಲಿಕ್ಕೆ ಬೇಕಾದಂಥ ಒಂದು ಕ್ರಮ ಮಾಡೋಣ ಅಂತ ಹೇಳಿ ಪಂಡಿತ್ ನೆಹರೂ ಅವರು ಏನು ಮಾಡ್ತಾರೆ ಭಾಷಾವಾರು ಪ್ರಾಂತ್ಯ ಅಂತ ವಿಂಗಡಣೆ ಮಾಡಿಬಿಟ್ರೆ ಆಯಾ ಭಾಷೆಯವರು ತಮ್ಮ ತಮ್ಮ ಪ್ರಾಂತ್ಯವನ್ನು ತಾವು ತಾವು ಕಾಪಾಡಿಕೊಂಡಾಗ ಭಾಷೆ ಉಳಿಯುತ್ತೆ ಜೊತೆಗೆ ಆ ಭಾಷಾ ಸಂಸ್ಕೃತಿ ಉಳಿಯುತ್ತೆ ನೇಟಿವಿಟಿ ಅಂತ ಏನು ಕರಿತೀವಿ ಅದು ಉಳಿಯುತ್ತೆ ಅಂದರೆ ಇವೆಲ್ಲಕ್ಕೂ ಮೂಲ ಅವರವರಿಗೆ ಆ ಭಾಷಾವಾರು ಪ್ರಾಂತ್ಯವನ್ನು ವಿಂಗಡಣೆ ಮಾಡಿಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಅದನ್ನು ಇಡೀತಾರೆ ಆವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಂದರೆ ನೋಡಿ ಆವಾಗ ಕಾಂಗ್ರೆಸ್ನವರೇ ಆದರೂ ಕೂಡ ಮಂತ್ರಿಗಳಿಗೆ ಮಂತ್ರಿಗಳು ವಿರೋಧವಾಗಿ ಆತಕ್ಕೆ ಮಾತಾಡ್ತಿದ್ದರು ಅಂದರೆ ಒಂದು ಉತ್ತಮವಾದ ಸಮಾಜದ ನಿರ್ಮಾಣ ಕಾರ್ಯದಲ್ಲಿ ಎರಡು ತಪ್ಪಾದರೆ ಅವರು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಇವ್ರು ಹೋಮ್ ಮಿನಿಸ್ಟ್ ಇರ್ಬೋದು ಹೇಳೋದು ನಮ್ಮ ಸ್ವತಂತ್ರ ಅನ್ನೋ ಒಂದು ಮನೋಭಾವ ಆಯಿತು ಪಟ್ಟೆ ಕಿಚ್ಚಿಂದ ವೈಯಕ್ತಿಕ ದ್ವೇಷದಿಂದ ಪಾರ್ಲಿಮೆಂಟು ಅಸೆಂಬ್ಲಿ ನಡೀತಿತ್ತಿಲ್ಲ ಆಗ ಆವಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೇಳ್ತಾರೆ ಡೋಂಟ್ ಡಿವೈಡ್ ಇಂಡಿಯಾ ಇಂಟು ಲಿಂಗ್ವಿಸ್ಟಿಕ್ ಪ್ರಾವಿನ್ಸಸ್ ಪಂಡಿತ್ಜಿ Tomorrow each province may say I'm an independent India. Artwaita. Andre Bhartavana Bhasava Pratyva giving Madi Badi Pandiji Nade one the prati munane parta and kunda apay. Adrinda zonal system. Andre North Zone, South Zone, East Zone, West Zone, Central Zone. Aid the Bhagavad. ಇಲ್ಲಾಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕರೆಯೋಣ ಅಂತ ಹೇಳಿ ಹೇಳ್ತಾರೆ ಆದರೆ ಇಡೀ ಪಾರ್ಲಿಮೆಂಟು ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಆ ಒಂದು ವಿಚಾರವನ್ನು ಒಪ್ಪುತ್ತಾರೆ ಇಲ್ಲ ಪಂಡಿತ್ ಹೇಳಿದ ಕರೆಕ್ಟು ಭಾಷಾವಾರ ಪ್ರಾಂತ್ಯವೇ ಸರಿಯಾದ ರೀತಿ ಸಾವಿರದ ಒಂಬೈನೂರ ಐವತ್ತಾರ ಇಸ್ವಿನಲ್ಲಿ ಭಾಷಾವಾರ ಪ್ರಾಂತ್ಯವಾಗಿ ಆಗುತ್ತೆ ಹರಿದು ಹಂಚಿ ಹೋಗಿದ್ದಂಥ ಆಯಾ ರಾಜ್ಯಗಳ ಆ ಭಾಷೆಯನ್ನು ಮಾತಾಡುವ ಹಳ್ಳಿ ತಾಲ್ಲೂಕು ಇವುಗಳನ್ನೆಲ್ಲ ಕೂಡಿಸಿ 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 ಒಂದೊಂದು ಭಾಷಾವಾರ ಪ್ರಾಂತ್ಯ ಮಾಡಿದ್ರು ಇದು ಮಹಾರಾಷ್ಟ್ರ ಇದು ಆಂಧ್ರ ಪ್ರದೇಶ ಇದು ತಮಿಳುನಾಡು ಇದು ಕರ್ನಾಟಕ ಹೀಗೆ ಉತ್ತರ ಪ್ರದೇಶ ಹೀಗೆ ಇಡೀ ಭಾರತವನ್ನು ಭಾಷಾವಾರ ಪ್ರಾಂತ್ಯವಾಗಿ ವಿಂಗಡಣೆ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಪಾಸಾಗಿ ಎರಡು ಅಪ್ಪರ್ ಹೌಸಂದು ಪಾರ್ಲಿಮೆಂಟಲ್ಲಿ ಗೆಸಿಟ್ ಆಗಿ ಭಾಷಾವಾರ ಪ್ರಾಂತ್ಯವಾಯಿತು ಆದರೆ ಭಾಷಾವಾರ ಪ್ರಾಂತ್ಯವಾದ್ದನ್ನು ನಾವು ಕರ್ನಾಟಕದವರು ಮಾತ್ರ ನಾವು ನಮ್ಮ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ ನವೆಂಬರ್ ಒಂದನೇ ತಾರೀಕನ್ನು ರಾಜ್ಯೋತ್ಸವ ಬೇರೆ ಯಾರು ಆಚರಣೆ ಮಾಡಲ್ಲ ಯಾಕೆಂದರೆ ತುಂಬ ಕಳ್ಕೊಂಡಿದ್ದವರು ನಾವು ಇದ್ದಿದ್ರು ಸ್ವಲ್ಪ ಸೇರ್ತು ನಮಗೆ ಆ ಸಂತೋಷ ನಾವು ಪಡ್ತೇವೆ ಅದು ಒಂದಾಯಿತು ಎರಡನೇದು ಹಿಂದೆಲ್ಲೋ ಒಂದು ಕಡೆ ನಾನು ಮಾತಾಡ್ತಾ ಇದ್ದಾಗ ನನ್ನ ಸ್ನೇಹಿತರೊಬ್ಬರು ಹೇಳಿದರು ನಾವು ವಿದೇಶದಲ್ಲಿದ್ದೀವಿ ಹದಿನೈದು ಸಾವಿರ ವಯಲಿ ಆಚೆ ಇದ್ದೀವಿ ಕನ್ನಡಿಗರು ನಾವು ನಮಗೆ ಕನ್ನಡ ಸಂಘ ಬೇಕು ಕನ್ನಡ ಕೂಟ ಬೇಕು ಯಾಕೆಂದರೆ ನಮ್ಮ ಮಕ್ಕಳನ್ನು ಯಾವ್ದಾದ್ರು ನೆಪದಲ್ಲಿ ಸೇರಿಸಿ ಕನ್ನಡದ ಉಡುಗೆ ತೊಡುಗೆ ಅಡುಗೆ ಕನ್ನಡದ ಭಾಷೆ ಅದರ ಸೊಬಗು ಇದನ್ನೆಲ್ಲ ಮಕ್ಕಳು ಕಿವಿ ಮೇಲೆ ಹಾಕ್ತಾ ಇದ್ದರೆ ಆ ವಿದೇಶದಲ್ಲಿರ್ತಕ್ಕಂಥ ಅವರ ಆಚರಣೆಗಳಿಂದ ನಮ್ಮದು ಕೂಡ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮಗೆ ಸಂಘ ಸಂಸ್ಥೆಗಳು ಬೇಕಾದೀವಿ ಅಲ್ಲಾರಿ ಬೆಂಗಳೂರು ಅಂತ ನಗರ ಹಾಂ ಕರ್ನಾಟಕದ ರಾಜಧಾನಿ ಅಲ್ಲಿ ಪುಸ್ತಕ ಪ್ರಾಧಿಕಾರ ಭಾಷಾ ಪ್ರಾಧಿಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ವರ್ಷಕ್ಕೊಂದು ಸಮ್ಮೇಳನ ಕನ್ನಡದ ಕಾವಲು ನಾಯಿ ಕನ್ನಡ ಸಾಹಿತ್ಯ ಅಕಾಡೆಮಿ ಸಂಗೀತ ಅಕಾಡೆಮಿ ನೃತ್ಯ ಅಕಾಡೆಮಿ ನಾಟಕ ಅಕಾಡೆಮಿ ಸಿನಿಮಾ ಅಕಾಡೆಮಿ ಅಯ್ಯೋ ಅಯ್ಯೋ ಇಷ್ಟೆಲ್ಲ ಬೆಂಗಳೂರಲ್ಲಿ ಹಾಕಲಿ ಬೇಕು ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ನೋಡಿ ನಮ್ಮನೇ ಎರಡು ಹೆಣ್ಮಕ್ಳಿದ್ದಾರೆ ಅವ್ರನ್ನ ನಾನು ಚೆನ್ನಾಗಿ ಸಾಕಿದ್ದೀನಿ ನಮ್ಮ ಸಂಸ್ಕೃತಿಗೆ ಗೊತ್ತಿದೆ ಅವರು ಯಾವ ಮನೆಗೆ ಹೋದರೂ ಕೂಡ ಅಡ್ಜಸ್ಟ್ ಆಗ್ತಾರೆ ನಾಳೆ ಆದರೆ ಬೇರೆ ಮನೆಯಿಂದ ಬರೋ ಸೊಸೆರಿದ್ದಾರಲ್ಲ ನನ್ನ ಮನೆಗೆ ಅವರು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ನಾವು ಸ್ವಲ್ಪ ಔದಾರಿಯತೆ ತೋರಿಸ್ಬೇಕು ನಿಮ್ಮ ಮನೆ ನಿಮ್ಮ ಮನೆ ಅಂತ ಹೇಳಿದ್ರೆ ನಮ್ಮ ಮನೆ ಆಗೋದಿಲ್ಲ ಆ ಹೆಣ್ಣು ಮಕ್ಕಳಿಗೆ ಆ ಒಂದು ಸೊಸೆಯರಿಗೆ ಇದು ನಿಮ್ಮ ಮನೆಯನ್ನು ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಹಾಗೆಯೇ ನಮ್ಮ ಕರ್ನಾಟಕಕ್ಕೆ ಹಿಂದೆ ಮೈಸೂರು ಅಂತ ಎಂಟು ಜಿಲ್ಲೆ ಇತ್ತು ಮಹಾರಾಜರು ಮಂಡ್ಯನ ಒಂಬತ್ತು ಜಿಲ್ಲೆ ಮಾಡಿದರು ಒಂಬತ್ತೇ ಜಿಲ್ಲೆ ಇತ್ತು ಆಮೇಲೆ ಹತ್ತು ಜಿಲ್ಲೆ ನಮಗೆ ಸೇರಿದ ಮೇಲೆ ಹತ್ತೊಂಬತ್ತು ಜಿಲ್ಲೆ ಆಯಿತು ಕರಾವಳಿ ಸೇರ್ತು ಕೊಡಗು ಸೇರ್ತು ಅಂದರೆ ಇವೆಲ್ಲ ಬೇರೆ ಬೇರೆ ಭಾಷಾ ಪ್ರಾಂತ್ಯಗಳಾಗಿದ್ದದ್ದು ನಮ್ಮಲ್ಲಿ ಕನ್ನಡ ಮಾತಾಡೋರು ದ ಅಧಿಕವಾಗಿದ್ದರು ಅಂತ ಮಹಾಜನ್ ನ್ಯಾಯಮೂರ್ತಿಗಳು ಅದನ್ನೆಲ್ಲ ಒಂದುಗೂಡಿಸಿ ಅಖಂಡ ಕರ್ನಾಟಕ ಅಂತ ಮಾಡಿದರು ಆದ್ದರಿಂದ ಹೊರಗಡೆ ಬಂದಂಥ ಈ ಒಂದು ಪ್ರಾಂತ್ಯದ ಜನಗಳಿಗೆ ಕನ್ನಡದ ಅಭಿರುಚಿಯನ್ನು ಹೇಳ್ಕೊಡ್ಬೇಕು ಅಂತ ನಾವು ಅದಕ್ಕೋಸ್ಕರವಾಗಿ ಕನ್ನಡದ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಸಾಹಿತ್ಯ ಪರಿಷತ್ತು ಇತ್ಯಾದಿಗಳನ್ನೆಲ್ಲ ಶುರು ಮಾಡಿದ್ದೀವಿ ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ